ಸಾಯಿ ಟಿವಿಯ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಲು ವಿಡಿಯೋ ಕೆಳಗೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ. ಪ್ರತಿಯೊಂದು ವಿಡಿಯೋಗಳ ಅಪ್ಡೇಟ್ಗಾಗಿ ಬೆಲ್ ಮೇಲೆ ತಪ್ಪದೆ ಕ್ಲಿಕ್ ಮಾಡಿ. ಜಿಲ್ಲಾ ಸಂಚಾರಕ್ಕೆ ಸ್ವಾಗತ. ಮಂಡ್ಯ ಜಿಲ್ಲಾ ಪಂಚಾಯತ್ನ ಅಧ್ಯಕ್ಷರಾದ ಎಸ್ ನಾಗರತ್ನ ಸ್ವಾಮಿ ಅವರ ಅಧ್ಯಕ್ಷತೆಯಲ್ಲಿ ಜಿಲ್ಲಾ ಪಂಚಾಯತ್ನ ಸಾಮಾನ್ಯ ಸಭೆಯು ನಗರದ ಕಾವೇರಿ ಸಭಾಂಗಣದಲ್ಲಿ ನಡೆಯಿತು. ಕುಡಿಯುವ ನೀರಿನ ಹಂಚಿಕೆಯಲ್ಲಿ ತಾರತಮ್ಯ ಮಾಡಲಾಗಿದೆ ಎಂದು ಆರೋಪಿಸಿ ಸುಶೀಲಮ್ಮ ಸಭೆ ಮಧ್ಯದಲ್ಲಿ ಪ್ರತಿಭಟನೆ ನಡೆಸಿದರು. ಸಭೆ ಮುಗಿದ ನಂತರ ಸಿದ್ಧಗಂಗಾ ಮಠದ ಶಿವಕುಮಾರ ಸ್ವಾಮೀಜಿ ಶಿವೈಕ್ಯರಾದ ಹಿನ್ನೆಲೆಯಲ್ಲಿ ಜಿಲ್ಲಾ ಪಂಚಾಯತ್ನ ಕಾವೇರಿ ಸಭಾಂಗಣದಲ್ಲಿ ಕೆಲ ನಿಮಿಷ ಮೌನ ಆಚರಿಸಲಾಯಿತು. ಸ್ವಾಮೀಜಿ ಕುರಿತು ಯೋಗೇಶ್ ಮಾತನಾಡಿದರು. ಅವ್ರು ಕೊಟ್ಟಂಥ ಎಲ್ಲ ಬಡ ಮಕ್ಕಳಿಗೆ ಸೈಕ್ಲೋನಿಕ್ ಸೌಕರ್ಯಗಳು, ಶಾಲೆ ಹಿಡಿದು ಅನ್ನದಾಸೋಹ ಇರ್ಬೋದು, ಹೀಗೆ ಅನೇಕ ಜನಪರವಾಗಿ ಅವರು ನಿಂತಿದ್ದರು. ಎಲ್ಲೋ ಒಬ್ಬ ಧೀಮಂತ ಸ್ವಾಮೀಜಿಗಳನ್ನು ಕಳ್ಕೊಂಡಿದ್ದೆವು. ಎಲ್ಲವನ್ನು ವಿಶ್ವಾಸವನ್ನು ದೇವರು ಸ್ವಾಮಿಯ ಶಾಂತಿ. ಬಳಿಕ ಹನುಮಂತು ಮಾತನಾಡಿದರು. ನಡೆದಾಡುವ ದೇವರು ತ್ರಿವಿಧ ದಾಸೋಹಿ ಸಿದ್ಧಗಂಗಾ ಶ್ರೀಗಳು ಇವತ್ತು ಈ ನಮ್ಮನ್ನೆಲ್ಲರನ್ನು ಬಿಟ್ಟು ಅಸ್ತಂಗತರಾಗಿದ್ದಾರೆ. ಹಾಗಾಗಿ ಅದು ತುಂಬಲಾರದ ನಷ್ಟ. ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ವಿದ್ಯಾದಾನ, ಅನ್ನದಾನ, ಎಲ್ಲ ದಾನಗಳನ್ನು ಮಾಡಿ ಲಕ್ಷಾಂತರ ಜನಗಳನ್ನು ವಿದ್ಯಾವಂತರು ಮಾಡಿ ಇವತ್ತು ತುಂಬಲಾರದ ನಷ್ಟ, ಇಡೀ ದೇಶಕ್ಕೆ ತುಂಬಲಾರದ ನಷ್ಟವಾಗಿದೆ. ಹಾಗಾಗಿ ಅವರ ಆತ್ಮಕ್ಕೆ ಚಿರಶಾಂತಿ ಸಿಗಬೇಕು ಅಂತ ಜಿಲ್ಲಾ ಪಂಚಾಯತಿಯ ವಿರೋಧ ಪಕ್ಷ ನಾಯಕನಾಗಿ ನನ್ನ ಎಲ್ಲ ಸಮಸ್ತ ಬಂಧುಗಳ ಪರವಾಗಿ ಮತ್ತು ನನ್ನ ಪಕ್ಷದ ಪರವಾಗಿ ನಾನು ಈ ಸಂದರ್ಭದಲ್ಲಿ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರಕ್ಕೆ ಇಷ್ಟಪಡ್ತೇನೆ. ಸಭೆಯಲ್ಲಿ ಸಿಇಒ ಯಾಲಕ್ಕಿಗೌಡ, ಗಾಯತ್ರಿ ರೇವಣ್ಣ, ರವಿ, ಶಿವಪ್ರಕಾಶ್ ಇದ್ದರು. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಇವರ ವತಿಯಿಂದ ದೇಜೇಗೌ ಒಂದು ನೆನಪು ಹಾಗೂ ಸಾವಿತ್ರಮ್ಮ ದೇಜೇಗೌ ಪ್ರಶಸ್ತಿ ಪುರಸ್ಕೃತರಾದ ಶ್ರೀಮತಿ ಮೀರಾ ಶಿವಲಿಂಗಯ್ಯನವರಿಗೆ ಅಭಿನಂದನಾ ಸಮಾರಂಭವು ನಗರದ ರೈತ ಸಭಾಂಗಣದಲ್ಲಿ ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮವನ್ನು ದೀಪ ಬೆಳಗಿಸುವುದರೊಂದಿಗೆ ಉದ್ಘಾಟಿಸಲಾಯಿತು.
ಮೈಸೂರು ವಿವಿ ವಿಶ್ರಾಂತ ಕುಲಪತಿಗಳಾದ ಡಾಕ್ಟರ್ ಜೆ ಶಶಿಧರ್ ಪ್ರಸಾದ್ ಮಾತನಾಡಿದರು. ಮತ್ತೆ ಬೇರೆ ಇತರ ಕನ್ನಡದ ಹೋರಾಟ ಇದರಲ್ಲಿ ಮುಗ್ಧರಾಗಿದ್ದರಲ್ಲಿ ಬಹುಶಃ ಇಡೀ ಮನೆ ಜವಾಬ್ದಾರಿ ಅಮ್ಮಂಗೆ ವಹಿಸೋದ್ರಲ್ಲಿ ಬಹುಶಃ ನನಗೆ ಒಂದು ಹೆಮ್ಮೆ ಕೂಡ ಇದೆ. ಅಂದ್ರೆ ಅಮ್ಮನ ಕಾರ್ಯದಲ್ಲಿ ಪ್ರತಿ ಒಂದು ಕ್ಷಣ ಕೂಡ ಅಡುಗೆ ಮನೆಯಿಂದ ಹಿಡಿದು ಸಾಮಾಂತರದ ಕೆಲಸಕ್ಕೆ ನಾವು ಅಮ್ಮ ಜೊತೆ ಸಹಕರಿಸ್ತಾ ಇದ್ದದ್ದು. ಅದರಿಂದ ಅವರು ಎಷ್ಟು ತ್ಯಾಗ ಮಾಡಿದ್ರೆ ತಂದೆ ಈ ಬೆಳೆ ಈ ಮಟ್ಟಕ್ಕೆ ಬಹುಶಃ ರಾಜ್ಯ ರಾಷ್ಟ್ರದಲ್ಲಿ ಅವರಿಗೆ ಹೆಸರು ಬರಲಿಕ್ಕೆ ಅಮ್ಮನ ತ್ಯಾಗ ಎಷ್ಟು ಇದನ್ನು ಕೂಡ ನನಗೆ ಅರಿವಾಗ್ತದೆ. ಯಾವಾಗ ಯೋಚನೆ ಮಾಡಿದಾಗಲೇ ಬಹುಶಃ ಅಂದು ನಾವು ಮನೆಯಲ್ಲಿ ಹಲವಾರು ಬಂಧುಗಳು ಅಲ್ಲದೇ ಇದ್ರು ಕೂಡ ವಿದ್ಯಾಭ್ಯಾಸಕ್ಕಿದ್ರು. ಒಮ್ಮೆ ನನಗೆ ಗೊತ್ತಿದೆ 8 ಜನ ವಿದ್ಯಾರ್ಥಿಗಳು ಓದ್ಕೊಂಡಿದ್ರು ನನ್ನ ಮನೆಯಲ್ಲಿ. ಅಮ್ಮ ಅವ್ರನ್ನೆಲ್ಲ ನೋಡ್ಕೊಳ್ತಾರೆ. ಬಹುಶಃ ಆ ಇಬ್ಬರು ಮಕ್ಕಳು ಬಿಟ್ಟರೆ ಉಳಿದವರ ಮಕ್ಕಳ ಥರ ಅಮ್ಮ ನೋಡ್ಕೊಳ್ತಿದ್ರಲ್ಲಿ ಇದು ಇದನ್ನೆಲ್ಲ ಗಮನಿಸಿದಾಗ ಅವ್ರ ಹೆಸರಿನಲ್ಲಿ ಪ್ರಶಸ್ತಿ ಇದ್ದಾಗ ನನಗೇನು ಆಶ್ಚರ್ಯ ಅನ್ನಿಸ್ಲಿಲ್ಲ. ಬಹುಶಃ ಮತ್ತೆ ಕುವೆಂಪು ವಿದ್ಯಾರ್ಥಿ ಟ್ರಸ್ಟ್ ಸಾಕಷ್ಟು ಬೆಳವಣಿಗೆ ಆಗಿದೆ ಇದ್ದಾಗ ತಂದೆ ಕೇಳಿದ್ರಲ್ಲಿ ನಮ್ದು ಗುರುಕೃಪ ಅಂತ ಒಂದು ಮನೆ ಇದ್ದಾರೆ ಅಮ್ಮನ ಹೆಸರಲ್ಲಿ, ಅದರ ಟ್ರಸ್ಟಿಗೆ ದಾನ ಮಾಡಿಕೊಡು ಅಂತ ತಂದೆ ಕೇಳಿದಾಗ ಅಮ್ಮ ಅದಕ್ಕೂ ಕೂಡ ಒಪ್ಕೊಂಡ್ರಲ್ಲಿ. ಅಂದ್ರೆ ಕುವೆಂಪು ವಿದ್ಯಾರ್ಥಿಗಳು ಏನಾಗಿದೆ ಅದಕ್ಕೆ ಬೇಕಾದ ಮೂಲ ಧನ ಆ ಮನೆ ಕೊಟ್ಟದಿಂದ ಬಂತು ಅದನ್ನ ಅಮ್ಮ ಅದಕ್ಕೆ ಏನು ಎರಡೇ ಮಾತಾಡಲಿಲ್ಲ. ಕುವೆಂಪು ಅವರು ಮುಖ್ಯವಾಗಿ ಅದನ್ನ ಮಾಡಿ ಅಂತೇಳಿ ಬಳಿಕ ಹಿರಿಯ ವಿದ್ವಾಂಸರಾದ ರಾಜೇಗೌಡ ಮಾತನಾಡಿದರು. ಈ ಮೂರು ಜನರ ಆತ್ಮೀಯ ಸಂಬಂಧ ಇದೆ. ನಾನು ಪ್ರೌಢಶಾಲೆಯ ವಿದ್ಯಾರ್ಥಿಯಾಗಿದ್ದಾಗ ಜವರೇಗೌಡರ ತೆಕ್ಕೆಗೆ ಬಂದು ಅಂತರ ಪ್ರೌಢಶಾಲೆಯ ಚರ್ಚಾ ಸ್ಪರ್ಧೆ ಒಂದರಲ್ಲಿ ಪ್ರಥಮ ಬಹುಮಾನವನ್ನು ಪಡೆದ ನನ್ನನ್ನು ಜವರೇಗೌಡರು ಹತ್ತಿರ ಕರೆದು ಹೆಗಲ ಮೇಲೆ ಕೈ ಇಟ್ಟು ತುಂಬ ಚೆನ್ನಾಗಿ ನೀನು ಮಾತನಾಡಿದೆ, ಚೆನ್ನಾಗಿ ಓದಬೇಕು, ಮೈಸೂರಿಗೆ ಬಂದರೆ ನನ್ನ ಹತ್ರ ಬಾ, ನಿನಗೆ ಏನು ಸಹಾಯ ಬೇಕೋ ಅದನ್ನು ನಾನು ಮಾಡ್ತೀನಿ ಅಂತ ಹೇಳಿ ಆಶೀರ್ವದಿಸಿದರು. ಅಲ್ಲಿಂದ ಹಿಡಿದು ಅವರು ಬದುಕಿರುವವರಿಗೆ ನಾನು ಅವರ ಜೊತೆಯಲ್ಲಿದ್ದೆ. ಇದೇ ವೇಳೆ ಮೀರಾ ಶಿವಲಿಂಗಯ್ಯ ಅವರನ್ನು ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಪ್ರೊಫೆಸರ್ ಕೆ ಭೈರವಮೂರ್ತಿ, ಡಾಕ್ಟರ್ ಸಿ ರಾಜಶೇಖರ್ ಮೂರ್ತಿ, ಡಾಕ್ಟರ್ ರಾಮಲಿಂಗಯ್ಯ ಇದ್ದರು. ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಮೈಸೂರು ಇವರ ವತಿಯಿಂದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಸದಸ್ಯರು ಹಾಗೂ ಕುಟುಂಬ ವರ್ಗದವರಿಗಾಗಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಆವರಣದಲ್ಲಿ ಆರೋಗ್ಯ ತಪಾಸಣಾ ಶಿಬಿರ ಏರ್ಪಡಿಸಲಾಗಿತ್ತು. ಶಾಸಕರಾದ ಎಂ ಶ್ರೀನಿವಾಸ್ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಬಳಿಕ ಮಾತನಾಡಿದರು. ಇಡೀ ರಾಜ್ಯದ ಮಾದರಿಯಿಂದ ನಾನು ಬರುತ್ತೇನೆ. ಮೊದಲಿಗೆ ಇಲ್ಲಿರುವ ನೆಲದ ನೋಡಿದಾಗ ಅಂದಿನಿಂದ ಇಂದಿನವರೆಗೆ ಅಂದಿನ ಸ್ಥಿತಿ ಇಂದಿನ ಸ್ಥಿತಿಯವರಿಗೆ ಅವಲೋಕಿಸಿದಾಗ ಸಮಾಧಾನ ಮಾಡಿದರೆ ಎಷ್ಟೋ ಖುಷಿ ಆಗ್ತದೆ. ನಾನು ಅನೇಕ ಪತ್ರಕರ್ತ ಸಂಘಗಳಿಗೆ ಪತ್ರಿಕಾಗೋಷ್ಠಿ ಹೋಗಿದ್ದೇನೆ, ಎಲ್ಲೂ ಈ ಥರ ಸಭಾಂಗಣ ಇಲ್ಲ, ಹತ್ತು ಅಚ್ಚುಮೆಚ್ಚಿನ ಸಭಾಂಗಣವನ್ನು ಮಾಡಿದ್ದೀರಿ. ನಿಮಗೆ ಆನಂದ ಧನ್ಯವಾದಗಳನ್ನ ಕೃತಜ್ಞತೆಗಳನ್ನು ಅಭಿನಂದನೆಗಳನ್ನು ತಿಳಿಸ್ತೇನೆ. ದಯಮಾಡಿ ಬಹಳ ದಿನಗಳಿಂದ ನೆನಪಿಗೆ ಒಂದು ಬಿದ್ದಿದ್ದೆ. ನಾನು ಮೊದಲ ಬಾರಿ ಶಾಸಕನಾಗಿದ್ದಾಗ ಎಲ್ಲ ಪತ್ರಕರ್ತರಿಗೆ ನಿವೇಶನ ಕೊಡಿಸಬೇಕು ಎಂಬ ರೀತಿಯಲ್ಲಿ ಹೋರಾಟವನ್ನು ಮಾಡಿದ್ದೆ, ಜಾಗವನ್ನು ಗುರುತಿಸಿದ್ದೆ.
ಆರ್ಬಿಸಿ ಸೂಪರ್ ಫ್ಯಾಕ್ಟ್ರಿ ಜಾಗ ಅಷ್ಟೇ ಫ್ಯಾಕ್ಟ್ರಿ ಮುಂಭಾಗದಲ್ಲಿ ಜಾಗದಲ್ಲಿ ಯಾವ ಮುಚ್ಚಿ ಅಲ್ಲಿ ನಿವೇಶನ ಮಾಡಿಸ್ಬೇಕು ಅಂತೇಳಿ ತೀರ್ಮಾನ ಗೊತ್ತಿದ್ದು. ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಕೆಸಿ ಮಂಜುನಾಥ್ ಮಾತನಾಡಿದರು. ಮೂರು ದಿನಗಳ ಕಾಲ ಆರೋಗ್ಯ ಶಿಬಿರವನ್ನು ನಡೆಸಿಕೊಂಡಿದ್ದು ಆಸ್ಪತ್ರೆಯ ಎಲ್ಲ ಸಿಬ್ಬಂದಿ ವರ್ಗ ಮತ್ತು ವೈದ್ಯರಿಗೆ ನಾನು ಸ್ವಾಗತವಾಗಿ ಅಭಾರಿಯನ್ನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ನಮ್ಮ ಪತ್ರಕರ್ತರು ಸುದ್ದಿಯ ಜಂಜಾಟದಲ್ಲಿ ನಲಗಿ ತಮ್ಮ ಆರೋಗ್ಯವನ್ನು ಲೆಕ್ಕಿಸ್ತಾ ಸದಾ ಸಮಾಜದ ಏಳಿಗೆಗಾಗಿ ದುಡಿತಾ ಇರ್ತಾರೆ. ಅವರಿಗೆ ಕ್ಷೇಮಾಭಿವೃದ್ಧಿ ನಿಧಿಯನ್ನು ಸ್ಥಾಪನೆ ಮಾಡಬೇಕು ಅನ್ನುವಂಥ ಒಂದು ಹೆಬ್ಬಯಕೆಯಿಂದ ನಾನು ಈ ವಿಚಾರವನ್ನು ಕಳೆದ ಮೂರು ದಿನಗಳ ಹಿಂದೆ ನಡೆದಂಥ ಕಾರ್ಯಕಾರಿ ಸಮಿತಿ ಸಭೆಯಲ್ಲಿ ಮುಖ್ಯ ನಾನು ಸಭೆಯಲ್ಲಿ ಮಂಡಿಸಿ ಸುಮಾರು 25-30 ಲಕ್ಷ ರೂಪಾಯಿಗಳ ಆರೋಗ್ಯ ನಿಧಿಯನ್ನು ಸ್ಥಾಪನೆ ಮಾಡಬೇಕು ಅನ್ನ ಅಧಿಕಾರವಾಗಿದೆ ಎಂಬುದು ಒಂದು ಈ ಹೆಬ್ಬಯಕೆಯಿಂದ ನಮ್ಮ ಮಂಡಳಿ ಮುಂದೆ ಈ ಕಾರ್ಯಕಾರಿ ಮಂಡಿಯ ಎಲ್ಲ ಸದಸ್ಯರು ಮತ್ತು ಪದಾಧಿಕಾರಿಗಳಿಗೆ ಕೊಟ್ಟು ಇವತ್ತು ನಮ್ಮ ಖಜಾಂಚಿಯವರು ಶ್ರೀನಿವಾಸರು ಮಂಡ್ಯ ಕ್ಷೇತ್ರ ಶಾಸಕರು ಪ್ರಥಮ ಬಾರಿ ಅವರನ್ನೇ ಈ ನಿಧಿಗೆ ಇದು ಮಾಡುವ ಅನ್ನೋದು ಒಂದು ಲೆಟರ್ ಮಾಡಿಸ್ಕೊಂಡು ಇದು ಮಾಡಿದ್ರು. ಆ ಲೆಟರ್ ನಮ್ಮ ಸ್ವತಂತ್ರ ಸ್ಪಂದಿಸಿ ಮಾನ್ಯ ಶಾಸಕರಿಗೆ 2 ಲಕ್ಷ ರೂಪಾಯಿಗಳ ಹಣವನ್ನು ಒಬ್ಬ ತುಂಬು ಉದಾಹರಣದ ಒಂದು ಘೋಷಣೆಯನ್ನು ಮಾಡಿದ್ದಾರೆ. ಅವರು ವೈಯಕ್ತಿಕವಾಗಿ ಅವ್ರ ಸಮರ್ಪಕವಾಗಿ ನಾನು ಅಭಾರಿಯಾಗಿದ್ದೇನೆ. ನಮ್ಮ ಸಹೋದರ ಸಮಾನ ಕಾರ್ಯಕ್ರಮದಲ್ಲಿ ಸಿ ಅಶೋಕ್, ಮತ್ತಿಕೆರೆ ಜಯರಾಮ್, ಸೋಮಶೇಖರ್ ಕೆರಗೋಡು, ಡಿಎಲ್ ಲಿಂಗರಾಜು, ಬಿಬಿ ಪ್ರಕಾಶ್, ಕೆಎನ್ ರವಿ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಪ್ರಜಾಪ್ರಭುತ್ವದ ಉಳಿವಿಗಾಗಿ ಇವಿಎಂ ನಿಷೇಧಿಸಿ ಬ್ಯಾಲೆಟ್ ಪೇಪರ್ ಮೂಲಕವೇ ಚುನಾವಣೆ ನಡೆಸುವಂತೆ ಆಗ್ರಹಿಸಿ ಬಹುಜನ ಸಮಾಜ ಪಾರ್ಟಿ ವತಿಯಿಂದ ನಗರದ ಸಿಲ್ವರ್ ಜುಬ್ಲಿ ಪಾರ್ಕ್ನಿಂದ ಡಿಸಿ ಕಚೇರಿಯವರೆಗೆ ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನೆ ಕುರಿತು ನಲ್ಲಹಳ್ಳಿ ಸುರೇಶ್ ಮಾತನಾಡಿದರು. ಬಹುಜನ ಸಮಾಜ ಪಾರ್ಟಿ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಅಕ್ಕ ಮಾಯಾವತಿಯವರ ನಿರ್ದೇಶನದ ಮೇರೆಗೆ ರಾಷ್ಟ್ರದ ಎಲ್ಲ ರಾಜ್ಯಗಳು ಹಾಗೂ ಎಲ್ಲ ರಾಜ್ಯದ ಜಿಲ್ಲಾ ಕೇಂದ್ರಗಳಲ್ಲಿ ಜಿಲ್ಲಾಧಿಕಾರಿಗಳ ಮೂಲಕ ಬಹುಜನ ಸಮಾಜ ಪಾರ್ಟಿ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷನನ್ನು ರದ್ದುಪಡಿಸಬೇಕು, ಮತಪತ್ರವನ್ನು ಜಾರಿಗೆ ತರಬೇಕು ಅಂತೇಳಿ ಒತ್ತಾಯಿಸಿ ಇವತ್ತು ಒಂದು ದಿನದ ರಾಷ್ಟ್ರವ್ಯಾಪಿ ಪ್ರತಿಭಟನೆಯನ್ನು ನಾವು ಇವತ್ತು ಮಾಡ್ತಾ ಇದ್ದೀವಿ. ಇದರಿಂದ ಆಗುವಂಥ ಅನಾಹುತಗಳು ಈಗ ಫೇಸ್ಬುಕ್ ಮತ್ತು ವಾಟ್ಸಪ್ಗಳಲ್ಲಿ ವೈರಲ್ ಆಗಿದೆ. ಅದೇ ರೀತಿಯ ರಾಷ್ಟ್ರೀಯ ಮಟ್ಟದಲ್ಲಿ ಹಾಗೂ ವಿದೇಶಗಳ ಮಟ್ಟದಲ್ಲಿ ಸೈಯದ್ ಶುಕಾ ಎಂಬ ಈ ಎಲೆಕ್ಟ್ರಾನಿಕ್ ವೋಟಿಂಗ್ ಪರಿಣಿತ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿ ನಾನೇ ಕೂಡ ಈ ವೋಟಿಂಗ್ ಮಿಷನನ್ನು ಯಾಕೆ ಮಾಡಿದ್ದೆ, ಅದರ ಮೂಲಕ 2014ರಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರೋದಕ್ಕೆ ಈ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷನ್ ಯಾಕೆ ಮಾಡಿದ್ದೇ ಕಾರಣ ಅಂತೇಳಿ ಈಗಾಗಲೇ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ಇದ್ರ ಮೂಲಕ ನಾವು ಬಹುಜನ ಸಮಾಜ ಪಾರ್ಟಿ ಅಧ್ಯಯನ ಮಾಡಿದಾಗ 2014ರಲ್ಲಿ ಬಿಜೆಪಿಯೇ ಅತಿ ಅಧಿಕ ಮತವನ್ನು ಪಡ್ಕೊಂಡಾಗ ರಾಷ್ಟ್ರದ ಜನತೆ ಅನುಮಾನದ ದೃಷ್ಟಿಯಿಂದನೇ ನೋಡಿ ಇದನ್ನು ಒಪ್ಕೊಂಡಿದೆ. ಅದೇ ರೀತಿ 2017ರಲ್ಲೂ ಕೂಡ ಉತ್ತರ ಪ್ರದೇಶ ರಾಜ್ಯದಲ್ಲಿ ಚುನಾವಣೆ ನಡೆದಾಗ ಅದರಲ್ಲೂ ಕೂಡ ಬಿಜೆಪಿನೇ ಕೂಡ ಅತಿ ಹೆಚ್ಚು ಬಹುಮತವನ್ನು ಪಡ್ಕೊಳ್ಳೋದ್ರ ಮೂಲಕ ಆ ರಾಜ್ಯದ ಚುಕಾಣಿಯನ್ನು ಹಿಡಿದಿದೆ. ಹೀಗಾಗಿ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ ಮೇಲೆ ತುಂಬ ಅನುಮಾನಗಳು ಸೃಷ್ಟಿಯಾಗಿದ್ದಾವೆ. ಇದನ್ನು ಬ್ಯಾನ್ ಮಾಡಿ ಮತಪತ್ರ ಬ್ಯಾಲೆಟ್ ಪೇಪರ್ ಮೂಲಕನೇ ಚುನಾವಣಾ ಆಯೋಗ ಮುಂದಿನ 2019ರ ಚುನಾವಣೆಯನ್ನು ನಡೆಸಬೇಕು ಅಂತೇಳಿ ಬಹುಜನ ಸಮಾಜ ಪಾರ್ಟಿ ಒತ್ತಾಯವನ್ನ ಮಾಡ್ತಾ ಇದೆ. ಬಳಿಕ ಅಭಿಗೌಡ ಮಾತನಾಡಿದರು. ಇಡೀ ರಾಷ್ಟ್ರದಲ್ಲಿ ಇವಿಎಂ ನ ಬ್ಯಾನ್ ಮಾಡಬೇಕು ಅಂತ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಇದರ ಉದ್ದೇಶ ಏನಂತಂದ್ರೆ ತಂತ್ರಜ್ಞಾನ ಏನು ಬೆಳೆದಿದೆ ಈ ತಂತ್ರಜ್ಞಾನನ ಉಳ್ಳವರು ಮತ್ತೆ ಪಟ್ಟಭದ್ರ ಹಿತಾಸಕ್ತಿಗಳು ಈಗಾಗಲೇ ಅಧಿಕಾರ ಹಿಡಿದಿರೋರು ಅವ್ರಿಗೆ ಹೇಗೆ ಬೇಕೋ ಹಾಗೆ ತಿರ್ಚ್ಕೋಬೋದು ಅಂತ ಎಲೆಕ್ಷನ್ ಕಮಿಷನ್ ಕೂಡ ಈ ಮೊದಲು ಹೇಳಿದೆ. ಎಲೆಕ್ಷನ್ ಕಮಿಷನ್ ಕೂಡ ಒಪ್ಕೊಂಡಿದೆ ಇವಿಎಂ ಮಿಷಿನ್ಗಳನ್ನ ತಿರ್ಚ್ಬೋದು, ಅದನ್ನು ಹೇಗೆ ಬೇಕಾದ್ರೂ ಅದನ್ನು ಆಲ್ಟ್ರೇಷನ್ ಮಾಡ್ಬೋದು ಅಂತ ಎಲೆಕ್ಷನ್ ಕಮಿಷನ್ ಕೂಡ ಒಪ್ಕೊಂಡಿರೋದ್ರಿಂದ ಇದು ಈಗಾಗಲೇ 2014ನೇ ಎಲೆಕ್ಷನಲ್ಲಿ ಈ ರೀತಿ ಮಾಡಿನೇ ಬಿಜೆಪಿ ಅಧಿಕಾರಕ್ಕೆ ಬಂದಿದೆ ಅಂತ ಈಗ ಲಂಡನ್ನಲ್ಲಿ ಇವಿಎಂ ಮಿಷಿನ್ನ ತಯಾರಿಸಿದಂಥ ಒಬ್ಬರು ತಂತ್ರಜ್ಞಾನ ವ್ಯಕ್ತಿ ಒಂದು ಪತ್ರಿಕಾಗೋಷ್ಠಿ ಮಾಡಿ ತಿಳಿಸಿದ್ದಾರೆ.
ಪ್ರತಿಭಟನೆಯಲ್ಲಿ ಎಸ್ ಸಿದ್ದಯ್ಯ, ಬಿಕೆ ರಾಜು, ಎಚ್ಎನ್ ನರಸಿಂಹಮೂರ್ತಿ, ಎಂಎಸ್ ವೆಂಕಟೇಶ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಜಿಲ್ಲಾಡಳಿತದ ವತಿಯಿಂದ ರಾಷ್ಟ್ರೀಯ ಮತದಾರರ ದಿನಾಚರಣೆ ಕಾರ್ಯಕ್ರಮವನ್ನು ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಆಯೋಜಿಸಲಾಗಿತ್ತು. ಜಿಲ್ಲಾಧಿಕಾರಿ ಎನ್ ಮಂಜುಶ್ರೀ ದೀಪ ಬೆಳಗಿಸುವುದರೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಬಳಿಕ ಕಾರ್ಯಕ್ರಮ ಕುರಿತು ಮನ್ಸೂರ್ ಅಹಮದ್ ಜಮಾನ್ ಮಾತನಾಡಿದರು. ರಚನೆಯಾಗಿರುತ್ತದೆ, ಈಗಾಗಲೇ ನಿರೂಪಣೆ ಮಾಡಿದವರು ಹೇಳಿದರು. 1950 ಜನವರಿ 25 ಈ ಚುನಾವಣಾ ಆಯೋಗ ಸ್ಥಾಪನೆ ಆಗಿತ್ತು. ಅಲ್ಲಿಂದ 2011 ಈ ಯುವ ಜನತೆಯಲ್ಲಿ, ಯುವ ಮತದಾರರಲ್ಲಿ ಈ ಚುನಾವಣೆ ಬಗ್ಗೆ ಅರಿವು ಮೂಡಿಸೋದಕ್ಕೆ ಈ ಚುನಾವಣಾ ರಾಷ್ಟ್ರೀಯ ಮತದಾರ ದಿನಾಚರಣೆಯನ್ನು ಆಚರಣೆ ಮಾಡ್ಕೊಂಡು ಬರ್ತಾ ಇದೆ. ಇದು 9 ರಾಷ್ಟ್ರೀಯ ಮತದಾರ ದಿನಾಚರಣೆಯ ಆಚರಣೆ ಮಾಡ್ಕೊಂಡು ಬರ್ತಾ ಇದೆ. ಭಾರತದ ಚುನಾವಣಾ ಆಯೋಗ ನಿರ್ದೇಶನದಂತೆ ಚುನಾವಣಾ ಆಯೋಗವು ಸ್ಥಾಪಿತವಾದ 5 ಪ್ರತಿ ವರ್ಷವೂ ಸಹ ರಾಷ್ಟ್ರೀಯ ಮತದಾರ ದಿನವನ್ನಾಗಿ ಆಚರಿಸುತ್ತಾ ಬರಲಾಗಿದೆ. ಪ್ರಸ್ತುತ ಇದು 9 ರಾಷ್ಟ್ರೀಯ ಮತದಾರರ ದಿನಾಚರಣೆಯಾಗಿರುತ್ತದೆ. ವಾಸ್ತವವಾಗಿ ಪ್ರತಿ ವರ್ಷವೂ ಆಚರಿಸಪಡಿಸುವ ರಾಷ್ಟ್ರೀಯ ಮತದಾರ ದಿನ ಆಚರಣೆಯ ಉದಯವಾಗಿದ್ದು 2010 ಒಡಿಶಾ ರಾಜ್ಯದ ಭುವನೇಶ್ವರಿಯಲ್ಲಿ ನಡೆಯುತ್ತಿದ್ದ ನಾಗರಿಕ ಸಂಘದ ಸಭೆಯಲ್ಲಿ ಒಬ್ಬ ಸಾಮಾನ್ಯ ಭಾರತೀಯ ಮತದಾರನೊಬ್ಬನು ಯೋಚನೆಯಿಂದ ಆಗಿದೆ. ಈ ಬಗ್ಗೆ ಚುನಾವಣೆ ಆಯೋಗವು ಗಂಭೀರವಾಗಿ ಯೋಚಿಸಿ ಯುವ ಮತದಾರರನ್ನು ಬೆಂಬಲಿಸುವ ಸಂಬಂಧ 2011 ಸಾಲಿನಿಂದ ಸಹ ಈ ದಿನಾಚರಣೆಯನ್ನು ಆಚರಿಸಲಾಗುತ್ತಿದೆ. ಪ್ರಸ್ತುತ ಆಚರಣೆಪಡಿಸುತ್ತಿರುವ ರಾಷ್ಟ್ರೀಯ ಮತದಾರ ದಿನವು ಪ್ರತಿಯೊಬ್ಬ ಭಾರತೀಯ ಯುವ ಮತದಾರರನ್ನು ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳುವ ಹಾಗೂ ಮತದಾನ ಬಗ್ಗೆ ಜಾಗೃತಿಗೊಳಿಸುವ ನಿಟ್ಟಿನಲ್ಲಿ ಇರುವುದಾಗಿದೆ. ಮತದಾರ ಪಟ್ಟಿಯಲ್ಲಿ ಹೆಸರು ನೋಂದಾಯಿಸಿಕೊಳ್ಳಲು ನಮೂನೆ 6, ಯಾವುದೇ ರೀತಿಯ ತಿದ್ದುಪಡಿ ಮಾಡಿಕೊಳ್ಳಲು ನಮೂನೆ 8 ಮತ್ತು 8A, ಪಟ್ಟಿಯಿಂದ ಹೆಸರು ತೆಗೆದುಹಾಕಲು ನಮೂನೆ 7. ಸಾರ್ವಜನಿಕರಿಗೆ ನೆರವಾಗುವಂತೆ ಪ್ರತಿ ಮತಗಟ್ಟ ಮಟ್ಟದ ಅಧಿಕಾರಿಯ ಬಳಿ, ಪ್ರತಿ ಸಹಾಯಕ ಮತದಾರ ನೋಂದಣಿ ಅಧಿಕಾರಿಗಳ ಕಚೇರಿಯಲ್ಲಿ, ಪ್ರತಿ ಮತದಾರ ನೋಂದಣಿ ಅಧಿಕಾರಿಗಳ ಕಚೇರಿಯಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ನಮೂನೆಗಳನ್ನು ಒದಗಿಸಲಾಗಿದೆ. ಪ್ರಜಾಪ್ರಭುತ್ವವನ್ನು ಬಲಗೊಳಿಸಲು ಮತದಾನ ಮಾಡುವುದು ಅತ್ಯಂತ ಅವಶ್ಯಕ ಹಾಗೂ ಅದು ನಮ್ಮ ಸಂವಿಧಾನಾತ್ಮಕ ಹಕ್ಕು ಕೂಡ ಆಗಿರುತ್ತದೆ. ಆದ್ದರಿಂದ ಪ್ರತಿ ಯುವ ಮತದಾರರು ತಮ್ಮ ಹೆಸರು ಮತದಾರರ ಪಟ್ಟಿಯಲ್ಲಿ ಸೇರಿಸಿಕೊಳ್ಳುವ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಬೇಕೆಂದು ಈ ಮೂಲಕ ಕೋರುತ್ತೇನೆ. ಕಾರ್ಯಕ್ರಮದಲ್ಲಿ ಸಿಇಒ ಯಾಲಕ್ಕಿಗೌಡರು ಮತದಾರರ ಪ್ರತಿಜ್ಞಾವಿಧಿ ಬೋಧಿಸಿದರು. ನಾವು ಪ್ರಭಾವಿತರಾಗದೆ ಮತ ಚಲಾಯಿಸುತ್ತೇವೆಂದು ಸ್ವೀಕರಿಸುತ್ತೇವೆ. ಥ್ಯಾಂಕ್ ಯು. ಕಾರ್ಯಕ್ರಮದಲ್ಲಿ ಸಿಇಒ ಯಾಲಕ್ಕಿಗೌಡ, ಎಡಿಸಿ ವಿಜಯ್ ಸೇರಿದಂತೆ ಮತ್ತಿತರ ಗಣ್ಯರು ಹಾಜರಿದ್ದರು. ಟ್ರಾಯ್ ಹೊಸ ನಿಯಮದ ಹಿನ್ನೆಲೆಯಲ್ಲಿ ಕೇಬಲ್ ಆಪರೇಟರ್ಗಳ 1 ಬಂದ್ ಜಿಲ್ಲಾದ್ಯಂತ ಯಶಸ್ವಿಯಾಗಿದೆ. ಬಂದ್ ಸಂಪೂರ್ಣ ಯಶಸ್ವಿಯಾದ ಹಿನ್ನೆಲೆಯಲ್ಲಿ ಮಂಡ್ಯ ಜಿಲ್ಲಾ ಗ್ರಾಮೀಣ ಕೇಬಲ್ ಟಿವಿ ಆಪರೇಟರ್ಗಳ ಒಕ್ಕೂಟದ ಅಧ್ಯಕ್ಷರಾದ ಜೋಗಿಗೌಡ ಮಾತನಾಡಿದರು. ಬೆಳಿಗ್ಗೆ 6 ಸಂಜೆ ರಾತ್ರಿ 10:30 ತನಕ ಬಂದ್ನ ಕರೆ ಕರೆದಿದ್ದು. ಇವತ್ತು ಎಲ್ಲ ಇದೇ ರೀತಿ ಮಂಡ್ಯ ಜಿಲ್ಲೆಯಲ್ಲಿ ಎಲ್ಲ ಪ್ರದೇಶದಿಂದ ತಾಲೂಕಿಂದ ಎಲ್ಲ ಸಂಘ ಸಂಸ್ಥೆ ಅಧ್ಯಕ್ಷರ ಜೊತೆ ಮತ್ತು ನಮ್ಮ ಕೇಬಲ್ ಆಪರೇಟರ್ ಜೊತೆ ಮತ್ತು ಗ್ರಾಹಕರ ಜೊತೆಲ್ಲ ನಾವು ಮನವಿನ ತಲುಪಿಸಿ ಎಲ್ಲ ತಾಲೂಕಲ್ಲೂ ಬಂದ್ ಮಾಡಿದ್ದೀವಿ. ನಮ್ಮ ಯಶಸ್ಸು ತುಂಬ ಯಶಸ್ಸಾಗಿದೆ. ಆದ್ದರಿಂದ ಎಲ್ಲ ಗ್ರಾಹಕರು ಸಹಕರಿಸಿದ್ದಾರೆ ಮತ್ತು ಕೇಬಲ್ ಆಪರೇಟರ್ ಅದೇ ರೀತಿ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ಇನ್ನು ಮುಂದೆ ಟ್ರಾಯಿ ನೀತಿಯವರು ಈ ಬಂದನ್ನು ಎಚ್ಚರಿಸ್ಕೊಂಡು ಹಿಂದೆ ಏನು ಬರ್ತಿತ್ತು ಆ ಚಾನಲ್ಗಳನ್ನ ಮತ್ತೆ ನಮ್ಮೆಲ್ಲರಿಗೂ ಗ್ರಾಹಕರಿಗೆ ತೋರುವಂಗೆ ಮತ್ತು ನಮ್ಮ ಕೇಬಲ್ ಆಪರೇಟರು ಎಲ್ಲ ಹಳ್ಳಿಗಳು ಯಾವ ರೀತಿ ಹಿಂದೆ ಯಾವ ಕೇಬಲ್ ಎಲ್ಲ ಚಾನಲ್ಗಳು ಬರ್ತಿದ್ವು ಅದೇ ರೀತಿ ಮುಂದೆ ಆ ಚಾನಲ್ನ ಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಅಪ್ಪಿ ಮುಂದೆ ಈ ಬಂದ್ಗೂ ನಾವು ಟ್ರಾಯಿ ಆಫೀಸರು ಯಾವುದೇ ಒಂದು ಆದೇಶನ ತಗಲಿಲ್ಲ ಅಂತಂದರೆ ಮುಂದೆ ಆಗುವ ಅನಾಹುತಕ್ಕೆ ಟ್ರಾಯಿಯವರೇ ಮನೆಯಾಗ್ತಾರೆ. ಮಂಡ್ಯ ಜಿಲ್ಲೆಯ ಕೇಬಲ್ ಆಪರೇಟರ್ಸ್ಗಳ ಅಧ್ಯಕ್ಷರಾದ ನರಸಿಂಹಮೂರ್ತಿ ಬಂದ್ ಯಶಸ್ವಿ ಬಗ್ಗೆ ಮಾತನಾಡಿದರು. ಭಾರತದಾದ್ಯಂತ ಈ ಟ್ರಾಯ್ ನೀತಿ ವಿರೋಧಿಸಿ, ಗ್ರಾಹಕ ವಿರೋಧಿ ಕಾನೂನು ತರ್ತಾ ಇರುವಂತಹ ಟ್ರಾಯ್ ನೀತಿ ವಿರೋಧಿಸಿ
ಇವತ್ತು ಭಾರತದಾದ್ಯಂತ ನಾವು ಕೇಬಲ್ ಟಿ ವಿ ಬಂದ್ ಮಾಡ್ತಾ ಇದ್ದೀವಿ. ಈವಾಗ ನಮ್ಮ ಸೌತ್ ಇಂಡಿಯಾದ 8 ಡಿಸ್ಟಿಕ್ಕು ಜೊತೆಗೆ ಒಡಿಸ್ಸಾ, ವೆಸ್ಟ್ ಬೆಂಗಾಲ್, ಬಿಹಾರ, ಯು ಪಿ, ಡೆಲ್ಲಿ, ರಾಜಸ್ಥಾನ, ಒಟ್ಟು 13 ಸ್ಟೇಟು ಇವತ್ತು ಆಫ್ ಮಾಡಿದ್ದಾರೆ ಈ ಟ್ರೈನ್ ಇದ್ರೋದಿಸಿ. ಇದಕ್ಕೆ ನಾವು ಈ ಇದನ್ನು ಈ ಬಂದನ್ನು ಏನಕ್ಕೆ ಮಾಡ್ತಾ ಇದ್ದೀವಿ ಅಂದರೆ, ಈ ಗ್ರಾಹಕರಿಗೆ ಈಗ ಏನು ಕೊಡ್ತಾ ಇದ್ದಾರೆ 400 ಚಾನಲ್ ನೋಡೋಕ್ಕೆ 250 ರೂಪಾಯಿ, ಅದನ್ನು ಅದು ಅವರು 400 ಚಾನಲ್ ನೋಡೋಕ್ಕೆ ಏನಾದ್ರು ಹೋದರೆ ಅವ್ರಿಗೆ ತುಂಬ ಜಾಸ್ತಿ ಆಗುತ್ತೆ. ಈಗ ಅವರು 150 ರುಪೀಸ್ ಆಗುತ್ತೆ ನಿಮಗೆ, 130 ಪ್ಲಸ್ ಟ್ಯಾಕ್ಸ್ ಹೇಳಿ 150 ರುಪೀಸ್ಗೆ 100 ಫ್ರೀ ಚಾನಲ್ ಬರುತ್ತೆ. ನೀವು ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀವಿ ಅಂದರೆ ಅಟ್ಲೀಸ್ಟ್ 300 ರೂಪಾಯಿ ಕೊಡಬೇಕಾಗುತ್ತೆ ನೀವು. ಆದ್ದರಿಂದ ಇದು ಗ್ರಾಹಕರ ಹೊರೆ ಆಗುತ್ತೆ, ಮತ್ತು ಈ ಗ್ರಾಹಕರಿಗೆ ಈಗ ಮನೇಲಿ ಕುತ್ಕೊಂಡು ನೋಡುವಂಥ ಗ್ರಾಹಕರಿಗೆ 18% ಟ್ಯಾಕ್ಸ್ ಹಾಕಿದ್ದಾರೆ. ಅದನ್ನು ಇದು ಅವೈಜ್ಞಾನಿಕವಾದದ್ದು. ಮನೇಲಿ ಕೂತ್ಕೊಂಡು ನೋಡೋರಿಗೆ 18% ಹಾಕ್ತೀರಾ, ಅದೇ ಥಿಯೇಟ್ರಲ್ಲಿ ಹೋಗಿ ನೋಡಿದ್ರೆ 5% ಹಾಕ್ತೀರಾ, ಇದು ಅವೈಜ್ಞಾನಿಕ. ಈ ಸಂದರ್ಭದಲ್ಲಿ ಕಾರ್ಯದರ್ಶಿಗಳಾದ ಗೋಪಿ, ಉಪಾಧ್ಯಕ್ಷರಾದ ಮಹೇಶ್, ನಿರ್ದೇಶಕರಾದ ತಮ್ಮಣ್ಣ ಇದ್ದರು. 70th ಗಣರಾಜ್ಯೋತ್ಸವ ಸಮಾರಂಭವನ್ನು ನಗರದ ಸರ್ ಎಂ ವಿ ಕ್ರೀಡಾಂಗಣದಲ್ಲಿ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಧ್ವಜಾರೋಹಣವನ್ನು ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಸಣ್ಣ ನೀರಾವರಿ ಸಚಿವರೂ ಆದ ಸಿಎಸ್ ಪುಟ್ಟರಾಜುರವರು ನೆರವೇರಿಸಿದರು. ಸಮಾರಂಭ ಕುರಿತು ಸಚಿವರಾದ ಸಿಎಸ್ ಪುಟ್ಟರಾಜು ಮಾತನಾಡಿದರು. 26th ಭಾರತೀಯರಾದಂತ ನಾವೆಲ್ಲರೂ ಅತ್ಯಂತ ಹೆಮ್ಮೆಯ ದಿನವನ್ನಾಗಿ ಆಚರಣೆ ಮಾಡ್ತೇವೆ. 1950 ನಿಜವಾಗ್ಲೂ ನಮ್ಮ ಭಾರತ ಇತಿಹಾಸವನ್ನ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲರೂ ಸಮಾನರಾಗಿ ಈ ರಾಷ್ಟ್ರದ ಸತ್ಪ್ರಜೆಗಳಾಗಿ ಈ ರಾಷ್ಟ್ರದ ಐಕ್ಯತೆಗೆ ನಮ್ಮ ಜವಾಬ್ದಾರಿಗಳನ್ನು ನಿರ್ವಹಿಸಲಿಕ್ಕೆ ನಮ್ಮ ಹಕ್ಕು ಮತ್ತು ಕರ್ತವ್ಯಗಳನ್ನು ಮಾನವೀಯ ಮೌಲ್ಯಗಳೊಂದಿಗೆ ಸರ್ವ ಸಮ್ಮತವಾಗುವಂತೆ ರೂಪಿಸಿ ಸಂವಿಧಾನ ರೂಪದಲ್ಲಿ ಜಾರಿಗೊಳಿಸಿ ನಮಗೆ ನಾವೇ ಅರ್ಪಿಸಿಕೊಂಡ ದಿನ ಆಗಿದೆ. ಪರಕೆರೆ ಆಳ್ವಿಕೆಗೆ ಒಳಗಾಗಿದ್ದ ನಾವು ದೇಶಕ್ಕೆ ಸ್ವಾತಂತ್ರ್ಯ ಪಡೆಯಲು ಹಲವಾರು ವರ್ಷಗಳು ಹೋರಾಡಬೇಕಾಯಿತು. ಸ್ವಾತಂತ್ರ್ಯಕ್ಕಾಗಿ ನಡೆದ ಹೋರಾಟ ಭಾರತದ ಇತಿಹಾಸದಲ್ಲಿ ಸುವರ್ಣ ಅಧ್ಯಾಯ. ಮಹಾತ್ಮ ಗಾಂಧೀಜಿ ಅವರ ನೇತೃತ್ವದಲ್ಲಿ ಮಾಡಿದ
ಅಹಿಂಸಾತ್ಮಕ ಹೋರಾಟದ ಫಲವಾಗಿ ನಮಗೆ ಸ್ವಾತಂತ್ರ್ಯ ಲಭಿಸಿತು. ದೇಶದ ಇತಿಹಾಸದಲ್ಲಿ ಆಗಸ್ಟ್ 15 ಮತ್ತು ಜನವರಿ 26 ಅತ್ಯಂತ ಮಹತ್ವದ ದಿನಗಳಾಗಿದ್ದು, ಈ ಎರಡು ದಿನಗಳನ್ನು ನಾವೆಲ್ಲರೂ ರಾಷ್ಟ್ರೀಯ ಹಬ್ಬಗಳನ್ನಾಗಿ ಅತ್ಯಂತ ಸಂಭ್ರಮ ಸಡಗರದಿಂದ ಆಚರಿಸ್ತಾ ಬಂದಿದ್ದೇವೆ. ಭಾರತದ ಸಂವಿಧಾನ ವಿಶ್ವದಲ್ಲೇ ಅತಿ ದೊಡ್ಡ ಸಂವಿಧಾನವಾಗಿರ್ತದೆ. ನಮ್ಮ ಸಂವಿಧಾನವು ಆಡಳಿತದ ಪ್ರಮುಖ ಅಂಗಗಳಾದ ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗಗಳಿಗೆ ಜವಾಬ್ದಾರಿಗಳನ್ನು ನಿಖರವಾಗಿ ಗುರುತಿಸಿದೆ. ಭಾರತದ ಸಂವಿಧಾನವು ಪ್ರಪಂಚದ ಇತರೆ ರಾಷ್ಟ್ರಗಳಿಗೆ ಮಾದರಿಯಾದ ಸಂವಿಧಾನ ಆಗಿದೆ. ನಮ್ಮ ಸಂವಿಧಾನ ಅತ್ಯಂತ ವಿಭಿನ್ನವಾದದ್ದು. ಪ್ರಪಂಚದ ಹಲವಾರು ಸಂವಿಧಾನಗಳನ್ನು ಆಳವಾಗಿ ಅಧ್ಯಯನ ಮಾಡಿ ಭಾರತೀಯ ಸಮಾಜಕ್ಕೆ ಪೂರಕವಾದ ಉತ್ತಮ ಅಂಶಗಳನ್ನು ನಮ್ಮ ಸಂವಿಧಾನದಲ್ಲಿ ಅಳವಡಿಸಿಕೊಳ್ಳಲಾಗಿದೆ. ಸಮಾರಂಭದಲ್ಲಿ ಎಸ್ ನಾಗರತ್ನ ಸ್ವಾಮಿ, ಜಿಲ್ಲಾಧಿಕಾರಿ ಎನ್ ಮಂಜುಶ್ರೀ, ಎಂ ಶ್ರೀನಿವಾಸ್, ಕೆಟಿ ಶ್ರೀಕಂಠೇಗೌಡ ಸೇರಿದಂತೆ ಗಣ್ಯರು ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಪತ್ರಕರ್ತರ ವಾರ್ಷಿಕ ಕ್ರೀಡಾಕೂಟ ವಿಜೇತರಿಗೆ ಬಹುಮಾನ ವಿತರಣೆ ಹಾಗೂ ಪ್ರತಿಭಾ ಪುರಸ್ಕಾರವನ್ನು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಆವರಣದಲ್ಲಿ ಏರ್ಪಡಿಸಲಾಗಿತ್ತು. ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಸಣ್ಣ ನೀರಾವರಿ ಸಚಿವರಾದ ಸಿಎಸ್ ಪುಟ್ಟರಾಜು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಬಳಿಕ ಮಾತನಾಡಿದರು. ಇವತ್ತು ಜಿಲ್ಲಾ ಮಂತ್ರಿಯ ಕೆಲಸ ಮಾಡುವಂತ ಜವಾಬ್ದಾರಿ ಹೊರಲಿಕ್ಕೆ, ನಮ್ಮನ್ನ ಸರಿಯಾದಂತ ಸದ್ಮಾರ್ಗದಲ್ಲಿ ನಡೀಲಿಕ್ಕೆ ನಮ್ಮ ಕಾರ್ಯನಿರತ ಪತ್ರಕರ್ತರ ಸಂಘ ಬಹಳ ಪ್ರಮುಖವಾದಂತ ಜವಾಬ್ದಾರಿಯನ್ನು ನಿರ್ವಹಿಸಿದೆ ಅಂತಕ್ಕಂಥ ಮಾತನ್ನ ನಾನು ಬಹಳ ಸಂತೋಷದ ಹೇಳಿಕ್ಕೆ ಭಾವಿಸ್ತೇನೆ. ಇಬ್ಬರು ಮೂರು ಜನ ಬೇಕು ಅಂತ ನಮ್ಮ ಕಾಲದ್ರು ನಾವೇನು ಅದ್ರ ಬಗ್ಗೆ ತರೀಕರಿಸ್ಕೊಂಡಿಲ್ಲ. ಬಹುತೇಕ ಇಂತ ಎಲ್ಲ ಇಲ್ಲಿ ರಾಜ್ಯ ಮಟ್ಟದ ತನಕ ನಮಗೆ ನೋಡಪ್ಪ ಹಿಂಗೆ ಹೋಗ್ಬೇಕು ರಾಜಕಾರಣದಲ್ಲಿ ಅಂತ ಹೇಳ್ಕೊಟ್ಟಂತ ಅದಕ್ಕೂ ನಮ್ಮ ಪತ್ರಿಕಾ ಮಾಧ್ಯಮದ ಹಿರಿಯರು ಬಹಳ ಜನ ಒಂದು ಮಾರ್ಗದರ್ಶನ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅದರೂ ನಮ್ಮ ಜಿಲ್ಲೆಯಲ್ಲಿ ಮಾಡುವಂಥ ಒಳ್ಳೆ ಕೆಲಸಕ್ಕೆ ಬೆಂತಿರ್ತಂಥ ಕಾರಣದಿಂದ ಇಂಥ ಅತ್ಯುತ್ತಮವಾದಂಥ ಜವಾಬ್ದಾರಿಯನ್ನು ನಿರ್ವಹಿಸಲಿಕ್ಕೆ ಅದು ಸಾಧ್ಯ ಆಗಿದೆ ಅಂತಕ್ಕಂಥ ಮಾತನ್ನ ಬಹಳ ಸಂತೋಷದಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ರೇಖಿಸ್ತಾ ಇದ್ದೆ ಜಯರಮಣ್ಣ ಮೇಲೆ ಒಂದು ಬಿಲ್ಡಿಂಗ್ ಆಗ್ಬೇಕು ಅಂತೇಳಿ ಅದಕ್ಕೆ ಹೇಳಿದೆ. ಮೊದಲು ನಮ್ಮ ಹತ್ತಿರದ ಶೈನಾಸ್ಕ ಬಂದ್ರೆ ನಿಮ್ ಮನೇಲಿ ಅದು ಮಾಡಿಸ್ಕೊಡ್ತೀವಿ ನಂದೇ ಜವಾಬ್ದಾರಿ ಈಗಾಗ್ಲೇ ಹೇಳಿದೆ. ಈಗ 30 ಲಕ್ಷ ಎಷ್ಟು ಹೇಳ್ಬೇಕು ಅಂತ ಹೇಳಿದೆ. ನಮ್ ಚೇತನ್ ಇದೆ ಕೂ ಇಲ್ಲಿಂದ ಕೂಗ ಹಾಕಿದ್ರೆ ಅಮೆರಿಕಕ್ಕೆ 50 ಜನ 1 ಲಕ್ಷ ಕಳಿಸ್ತಾರೆ. ಹೆಚ್ಚ ಜನ ನಾನ್ ಕಳ್ಸ್ಕೊಡ್ತೀನಿ, ನೀನ್ ಹೇಳಿದ್ರೆ ಸಾಕು. ಬಹಳ ಜನ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಕೆಸಿ ಮಂಜುನಾಥ್ ಮಾತನಾಡಿದರು. ಮಂಡ್ಯ ಕೇಂದ್ರ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತೆ ಎಂ ಶ್ರೀನಿವಾಸ್ ಅವರು 2 ಲಕ್ಷ ರೂಪಾಯಿಗಳನ್ನು ವೈಯಕ್ತಿಕ ದೇಣಿಗೆ ಕೊಡ್ತೀನಿ ಅಂತ ಘೋಷಣೆ ಮಾಡಿ ನಮಗೆ ಆರಂಭಿಕವಾಗಿ ಒಂದು ಒಳ್ಳೆಯ ಅನುಭವವನ್ನು ಕೊಟ್ಟರು. ಈಗ ನಮ್ಮ ಉಸ್ತುವಾರಿ ಸಚಿವರು ಇನ್ನೂ ಹೆಚ್ಚಿನ ಆಶ್ವಾಸನೆಯನ್ನು ನೀಡಿ ನಮ್ಮೊಟ್ಟಿಗೆ ಪತ್ರಕರ್ತರೊಟ್ಟಿಗೆ ಸದಾ ನಿಲ್ತೀನಿ ಅನ್ನುವಂಥ ಆಶಾಭಾವನೆಯನ್ನು ವ್ಯಕ್ತಪಡಿಸಿದ್ದಾರೆ. ನಿನ್ನೆಯ ಕಾರ್ಯಕ್ರಮದಲ್ಲಿ ಉಸ್ತುವಾರಿ ಸಚಿವರ ಸಹೋದರ ಪುತ್ರರಾದಂಥ ಚಿಂಗೂರು ಜಿಪಂ ಕ್ಷೇತ್ರದ ಸದಸ್ಯ ಅಶೋಕ್ ಅವರು ನಮ್ಮ ಜಿಲ್ಲಾ ಪಂಚಾಯತ್ ಸದಸ್ಯರ 1 ತಿಂಗಳ ವೇತನವನ್ನು ಸುಮಾರು 3-4 ಲಕ್ಷ ರೂಪಾಯಿಯನ್ನು ನಮ್ಮ ಕ್ಷೇಮ ಅಭಿವೃದ್ಧಿ ನಿಧಿಗೆ ಕೊಡಿಸುವಂಥ ಭರವಸೆ ನೀಡಿದ್ದಾರೆ. ಅದೇ ರೀತಿಯಿಂದಲೇ ವಿಧಾನ ಪರಿಷತ್ ಸದಸ್ಯರಾದಂಥ ಕೆಟಿ ಶ್ರೀಕಂಠೇಗೌಡ 1 ಲಕ್ಷ ರೂಪಾಯಿ ದೇಣಿಗೆ ಪ್ರಕಟಿಸಿದ್ದಾರೆ. ಇವರೆಲ್ಲರಿಗೂ ನಾನು ಮಂಡ್ಯ ಜಿಲ್ಲೆಯ ಕಾರ್ಯನಿರತ ಪತ್ರಕರ್ತರ ಬಂಧುಗಳ ಪರವಾಗಿ ಆಭಾರಿಯಾಗಿದ್ದೇನೆ. ಮಂಡ್ಯ ಜಿಲ್ಲೆಯ ಕಾರ್ಯನಿರತ ಪತ್ರಕರ್ತರ ಸಲಹೆ ಹೆಮ್ಮರವನ್ನು ಬೆಳೆದಿದೆ. ಅದಕ್ಕೆ ಹಲವಾರು ಹಿರಿಯ ಪತ್ರಕರ್ತರ ಕೊಡುಗೆ ಅಪಾರವಾಗಿದೆ. ಪಿ ಜೆ ಚೈತನ್ಯ ಕುಮಾರ್, ಪ್ರಹ್ಲಾದ್ ರಾವ್ ಮತ್ತೆ ಕೌಂಡ್ಯ ಚನ್ನಪ್ಪ ಅಂತ ಪತ್ರಕರ್ತರು ಒಂದು ಸಂಘಕ್ಕೆ ಬುನಾದಿ ಹಾಕಿದ್ರು. ಆದರೆ ಈ ಎಲ್ಲ ಕಟ್ಟಡ ಮತ್ತು ಈಗ ಈ ಸಂಘಗಳಿಗೆ ಇಂದಿನ ಅಭ್ಯುದಯಕ್ಕೆ ನಮಗೆ ಅಡಿಪಾಯ ಕೊಟ್ಟರು. ಕ್ರೀಡಾಕೂಟ ವಿಜೇತರಿಗೆ ಬಹುಮಾನ ವಿತರಿಸಲಾಯಿತು. ಸೋಮಶೇಖರ್ ಮಂಜು
ಇರೋಣ ನಿಮಿಷ ಕೃಷ್ಣ ಬೇಗ ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. ಅದೇ ರೀತಿ ರವಿ ಸಾವಂತ್ರಿಗಳು, ತಾಲೂಕು ಪದಾಧಿಕಾರಿಗಳು, ಪಿಜೆ ಜಯರಾಮರವರು, ಗಣಗೌಡ ಟಿಎಸ್ ಜಯರಾಮರವರು. ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ಕೆಟಿ ಶ್ರೀಕಂಠೇಗೌಡ, ರಾಜ್ಯ ಸಮಿತಿ ಸದಸ್ಯರಾದ ಸೋಮಶೇಖರ್ ಕೆರಗೋಡು ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಭತ್ತ ಖರೀದಿ ಕೇಂದ್ರ ಆರಂಭಿಸದ ರಾಜ್ಯ ಸರ್ಕಾರ ಹಾಗೂ ಜಿಲ್ಲಾಡಳಿತದ ಕ್ರಮ ಖಂಡಿಸಿ ತಾಲೂಕಿನ ವಿವಿಧ ಗ್ರಾಮದ ರೈತರು ಮದ್ದೂರು ಪಟ್ಟಣದ ತಾಲೂಕು ಕಚೇರಿಯ ಆವರಣದಲ್ಲಿ ಭತ್ತ ಸುರಿದು ವಿನೂತನವಾಗಿ ಪ್ರತಿಭಟನೆ ನಡೆಸಿದರು. ಚಳವಳಿ ಮಾಡೋಣ, ಸರ್ಕಾರದ ವಿರುದ್ಧ ಕೂಗೋಣ. ನಾವು ಸರ್ಕಾರದ ವಿರುದ್ಧ ಇರ್ಬೇಕು ಅಂದ್ರೆ ರಸ್ತೆ ರೊಕ್ಕನೇ. ತೆಂಗು ಬೆಳೆಗಾರರ ಸಂಘದ ರಾಜ್ಯಾಧ್ಯಕ್ಷ ಲಕ್ಷ್ಮಣ್ ಚನ್ನಸಂದ್ರ ಮಾತನಾಡಿ, ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಭತ್ತ ಖರೀದಿ ಕೇಂದ್ರ ಆರಂಭಿಸದೆ ರೈತರಿಗೆ ವಂಚನೆ ಮಾಡುತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ರೈತರಿಗೆ ಆಗಿರುವ ನಷ್ಟವನ್ನು ಅಧಿಕಾರಿಗಳು ತುಂಬಿಕೊಡಬೇಕು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಭತ್ತದ ಮೂಟೆಗಳನ್ನು ತಾಲೂಕು ಕಚೇರಿಯ ಆವರಣಕ್ಕೆ ತಂದು ಉಗ್ರ ಹೋರಾಟ ರೂಪಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ನಮ್ಮ ಈ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾದ ಕುಮಾರಸ್ವಾಮಿಯವರು ದೊಡ್ಡದಾಗಿ ಭತ್ತ ನೆಟ್ಬಿಟ್ಟು ಹೋದ್ರು ಬಂದು ಮಂಡ್ಯ ಜಿಲ್ಲೆಯಲ್ಲಿ ಒಬ್ರು ರೈತರು ಉದ್ದಾರ ಮಾಡ್ಬಿಡ್ತೀವಿ ಅಂದ್ರೆ ಆಗೋಗ್ಲಿಲ್ಲ. ಇಡೀ ರಾಜ್ಯದ ರೈತರು ಉದ್ದಾರ ಮಾಡಬೇಕು. ಭತ್ತ ಖರೀದಿ ಕೇಂದ್ರ ತಗತೀವಿ, 100 ರೂಪಾಯಿ ನಾವು ಸಹಾಯಧನ ಕೊಡ್ತೀವಿ, 1700 ರೂಪಾಯಿ ಖರೀದಿ ಕೇಂದ್ರ ತೆಗ್ದಿ ಅಂದ್ಬಿಟ್ಟು ರೈತರು ಬೆಳೆ ಬೆಳೆದು ಎಲ್ಲಾನೇ ಮನೆ ಹತ್ರ ಗುಡ್ಡಿ ಹಾಕಂದವ್ರೆ ರೈತರಿಗೆ ಇಂಥ ಶೋಷಣೆ ಮಾಡ್ತಾವ್ರೆ. ಇವ್ರು ಇದು ಮಾಡೋಕ್ಕಾಗಲ್ಲ ಅಂದ್ರೆ ಲವಿ ಹಾಕ್ಬಿಟ್ರೆ ಮಿಲ್ಗಳಿಗೆ ಅವರೇ ಭತ್ತ ತೆಗಿತಿದ್ರು. ಸೊ ಇವರಿಂದ ಈ ಖರೀದಿ ಕೇಂದ್ರ ತೆಗಿತೀವಿ ಸುಳ್ಳು ಆಶ್ವಾಸನೆ ಕೊಟ್ಬಿಟ್ಟು ರೈತರಿಗೆ ಮೋಸ ಮಾಡ್ತಾವ್ರೆ. ಈ ತಕ್ಷಣದಲ್ಲಿ ರಾಜ್ಯದ ಮುಖ್ಯಮಂತ್ರಿ ರೈತರಿಗೆ ಏನ್ ನುಕ್ಸಾನ್ ಆಗೈತೆ ಅದನ್ನ ತಗೊಂಡ್ ತುಂಬಿಕೊಡ್ಬೇಕು. ಇಲ್ಲ ಅಂದ್ರೆ ಇದೇ ಬತ್ಕೊಳ್ಳ ತಗೊಂಡೋಗಿ ವಿಧಾನಸೌಧ ಹತ್ರ ಸುದ್ದಿ ಉಗ್ರವಾದ ಹೋರಾಟ ಮಾಡಬೇಕಾಗ್ತದೆ. ಈ ಮುಂದೆ ಎತ್ತರಿಸ್ತಾ ಇದೀವಿ. ಈ ವಾರದೊಳಗೆ ಇವರು ಖರೀದಿ ಕೇಂದ್ರ ತೆಗ್ದಿಲ್ಲ ಅಂದ್ರೆ 1ನೇ ತಾರೀಕು ಒಳಗೆ ಮುಂದೆ ಉಗ್ರವಾದ ಹೋರಾಟ ಮಾಡಿ ರಸ್ತೆ ತಡೆ ಮಾಡಿ ಚಳಿ ಬಿಡಿಸಬೇಕಾಯ್ತದೆ ಇವ್ರಿಗೆ. ಪ್ರತಿಭಟನೆಯಲ್ಲಿ ಶಂಕರಯ್ಯ, ಮಲ್ಲಪ್ಪ, ನಾಗರಾಜು, ಬಾಬು, ಮಹೇಂದ್ರ, ಕೃಷ್ಣ, ಗುರುಮಲ್ಲೇಶ್, ಸ್ವಾಮಿ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಮದ್ದೂರು ಪಟ್ಟಣದ ಎಳನೀರು ಮಾರುಕಟ್ಟೆ ಸಮೀಪ ಸಿಕ್ಕ ಮೂಕ ಮತ್ತು ಕಿವಿ ಕೇಳಿಸದ ಬಾಲಕನನ್ನು ಚೆನ್ನೈಗೌಡನದೊಡ್ಡಿ ಗ್ರಾಮದ ನಿವಾಸಿಗಳಾದ ಗುರುಪ್ರಸನ್ನ, ಲೋಕೇಶ್, ಅಜಿತ್ ರವರು ಕರೆದುಕೊಂಡು ಹೋಗಿ ಉಪಚರಿಸಿ ಮಂಡ್ಯದ ಬಾಲಮಂದಿರದ ಇಲಾಖೆ ಅಧಿಕಾರಿಗಳಿಗೆ ನೀಡಿ ಮಾನವೀಯತೆ ಮೆರೆದಿದ್ದಾರೆ. ಬಾಲಕನಿಗೆ ಮಾತು ಬಾರದೆ ಕಿವಿ ಕೇಳಿಸದ ಕಾರಣ ಸನ್ನೆ ಮಾಡಿ ಯಾವ ಊರು ಎಂದು ಕೇಳಿದರೆ ರಾಮನಗರ ಕಡೆ ಕೈ ತೋರಿಸಿದ್ದಾನೆ. ಇವರನ್ನು ರಾಮನಗರಕ್ಕೆ ಕರೆದುಕೊಂಡು ಹೋಗಿ ವಿಚಾರಿಸಿದರು. ಇವರ ಪೋಷಕರ ಬಗ್ಗೆ ತಿಳಿಯದ ಕಾರಣ ಬಾಲಕನನ್ನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಹಾಯವಾಣಿ ತಂಡದ ಸದಸ್ಯ ವಿನಾಯಕ್ ಅವರಿಗೆ ಒಪ್ಪಿಸಲಾಗಿದೆ. APMC ಮಾರ್ಕೆಟ್ ಹತ್ತಿರ ಬಾಲಕ ಸಿಕ್ಕಿರುತ್ತಾರೆ. ಆದ್ದರಿಂದ ನಾವು ಇವರ ಪೋಷಕರ ಆಶ್ರಯಕ್ಕೆ ತಲುಪಿಸಲು ನಾವು ಎಷ್ಟೇ ಪ್ರಯತ್ನ ಪಟ್ಟರೂ ನಮ್ಮ ಕೈಯಲ್ಲಿ ಆಗದ ಕಾರಣ ಇವರ ಈ ಹುಡುಗನನ್ನು ನಾವು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಸೇರಿಸಿದ್ದೇವೆ. ಸ್ವಲ್ಪ ಮೂಗನಾಗಿರ್ತಾರೆ, ಸ್ವಲ್ಪ ಕಿವಿಯೂ ಸಹ ಸರಿಯಾಗಿ ಕೇಳಿಸದಿರುವುದರಿಂದ ಮೆಂಟಲಿ ಸ್ವಲ್ಪ ಪ್ರಾಬ್ಲಮ್ ಇರುವ ಹಾಗೆ ಕಾಣುತ್ತಿದ್ದಾರೆ. ಆದ್ದರಿಂದ ನಾವು ಯಾವುದೇ ರೀತಿ ಮುಂದಾಯಿತು ಕ್ರಮ ತಗೊಂಡು ಕೊನೆ ಭಾಗದ ರೈತರು ಬೆಳೆದು ನಿಂತಿರುವ ಬೆಳೆಗಳಿಗೆ ನೀರು ಕೊಡಬೇಕೆಂದು ಆಗ್ರಹಿಸಿ ಮದ್ದೂರು ಪಟ್ಟಣದ ಕಾವೇರಿ ನೀರಾವರಿ ನಿಗಮದ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟಿಸಿದರು.
ರೈತರು ರಾಜ್ಯ ಸರ್ಕಾರದ ವಿರುದ್ಧ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸಿಎಸ್ ಪುಟ್ಟರಾಜು ಹಾಗೂ ಸ್ಥಳೀಯ ಶಾಸಕರುಗಳಿಗೆ ಧಿಕ್ಕಾರ ಕೂಗಿದರು. ಸಾದೊಳಲು ರೈತ ನಾಗರಾಜು ಮಾತನಾಡಿ, ತಾಲೂಕಿನ ಕೊನೆ ಭಾಗದ ರೈತರು ಬೆಳೆದಿರುವ ಕಬ್ಬು, ರೇಷ್ಮೆ, ರಾಗಿ ಹಾಗೂ ತರಕಾರಿಗಳಿಗೆ ಕುಡಿಯುವ ನೀರಿನ ತೊಂದರೆಯಾಗಿದ್ದು ಈ ಬಗ್ಗೆ ಹಲವು ಬಾರಿ ಅಧಿಕಾರಿಗಳ ಗಮನಕ್ಕೆ ತಂದಿದ್ದರೂ ಸ್ಪಂದಿಸುತ್ತಿಲ್ಲ, ನೀರು ಕೊಡುತ್ತಿಲ್ಲ, ನಾಲೆಗಳಿಗೆ ನೀರು ಬಿಡುತ್ತಿದ್ದರೆ ಗ್ರಾಮಸ್ಥರ ಜೊತೆಗೂಡಿ ಬಂದು ಅಮರಣಾಂತ ಉಪವಾಸ ಸತ್ಯಾಗ್ರಹ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ತಿಳಿಯಪಡಿಸೋದೇನಂದ್ರೆ, ನಾವು ಪ್ರತಿ ಸಾರಿನೂ ಕೂಡ ಕಡೆ ಭಾಗ ಮದ್ದೂರು ಸಾಕಿಗೆ ನೀರಿಲ್ದ್ರಿ ತಿನ್ನಲ್ಲಿ ವ್ಯವಸ್ಥೆ ಮಾಡ್ತಾ ಇದಾರೆ. ಇವತ್ತು ದನ ಕರುಗಳಿಗೆ ನೀರಿಲ್ಲ, ಬೆಳೆ ಒಣಗ್ತಾ ಇದೆ, ನಾಳೆ ದಿವಸ ಬೆಂಕಿ ಇಟ್ಟು ಒಂದು ಇದಕ್ಕೆ ಬಂದಿದೆ ಕಬ್ಬುಗಳೆಲ್ಲ. ಇವರು ಪ್ರಥಮದಲ್ಲೇ ತಿಳಿಸ್ಬೇಕಿತ್ತು, ನೀವು ಬೆಳೆ ಊಡ್ಬೇಡಿ, ನಾವು ನೀರು ಕೊಡೋದಿಲ್ಲ ಅಂತೇಳಿ. ಆದ್ರೂ ಕೂಡ ಮಂಡ್ಯ ಭಾಗಕ್ಕೆ ನೀರನ್ನ ಬಿಟ್ಕೊಂಡು ಮದ್ದೂರು ಭಾಗನ ಕಡೆಗಣಿಸಿರುವ ದೃಷ್ಟಿಯಿಂದ ಇವರು ಪ್ರತಿಯೊಬ್ಬ ಅಧಿಕಾರಿಗಳಿಗೂ ಜೊತೆಗೆ ನಮ್ಮ ಸರ್ಕಾರಕ್ಕೂ ಕೂಡ ಧಿಕ್ಕಾರ ಕೂಗ್ತಾ, ಈ ಸಂದರ್ಭದಲ್ಲಿ ನೀರು ಬಿಡ್ಲಿಲ್ಲ ಅಂದ ಪಕ್ಷದಲ್ಲಿ ನಾಳೆಯಿಂದಲೇ ಉಪವಾಸ ಸತ್ಯಾಗ್ರಹ ಜೊತೆಗೆ ಉಗ್ರ ಹೋರಾಟವನ್ನ ನಾವು ಮಾಡ್ತೇವೆ. ಈ ಮೂಲಕ ನಾವು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಪ್ರತಿಭಟನೆಯಲ್ಲಿ ರವೀಂದ್ರ, ನಾಗೇಶ್, ಸಾವಿತ್ರಮ್ಮ, ಉಮೇಶ್, ಸ್ವಾಮಿ, ಶಿವಲಿಂಗಯ್ಯ, ಸ್ವಿನಕೆರೆ ಚನ್ನಸಂದ್ರ, ಗೊರವನಹಳ್ಳಿ, ಸಾದೊಳಲು, ನಗರಕೆರೆ ಸೇರಿದಂತೆ ಹಲವು ಗ್ರಾಮದ ಗ್ರಾಮಸ್ಥರು ಭಾಗವಹಿಸಿದ್ದರು. ಹಾಸನ ಜಿಲ್ಲೆ ಗೊರೂರು ಗ್ರಾಮದಲ್ಲಿರುವ ಹೇಮಾವತಿ ಜಲಾಶಯ ನಿರ್ಮಿಸುತ್ತಿದ್ದಾಗ ಜಮೀನು ನೀಡಿದ ಜಮೀನು ಮಾಲೀಕರಿಗೆ ಹಾಗೂ ರೈತರಿಗೆ ಕೆಆರ್ಪೇಟೆ ಸಮೀಪ ನೀಡಿದ್ದ ಪರ್ಯಾಯ ಜಮೀನಿನಲ್ಲಿ ನಮಗೆ ಅರಣ್ಯ ಇಲಾಖೆ ಅಧಿಕಾರಿಗಳು ಕಿರುಕುಳ ನೀಡುತ್ತಿದ್ದಾರೆ ಎಂದು ಆರೋಪಿಸಿ ನೊಂದ ರೈತರು, ಮಹಿಳೆಯರು ಹಾಗೂ ಕುಟುಂಬಸ್ಥರು ದಯಾಮರಣ ಕೋರಿ ಕೆಆರ್ಪೇಟೆಯಿಂದ ಪಾಂಡವಪುರ ಶ್ರೀರಂಗಪಟ್ಟಣ ಮಾರ್ಗವಾಗಿ ಮಂಡ್ಯ ಜಿಲ್ಲಾಧಿಕಾರಿ ಕಚೇರಿ ತನಕ ಪಾದಯಾತ್ರೆ ಮಾಡಿದರು. ಹಾಸನ ಜಿಲ್ಲೆ ಗೊರೂರು ಗ್ರಾಮದಲ್ಲಿ ಹೇಮಾವತಿ ಜಲಾಶಯ ನಿರ್ಮಿಸುತ್ತಿದ್ದಾಗ ಸುಮಾರು 118 ರೈತರ ಜಮೀನು ವಶಪಡಿಸಿಕೊಂಡಿದ್ದರು. ಜಮೀನು ನೀಡಿದ ರೈತರಿಗೆ ಪುನರ್ವಸತಿಗಾಗಿ ಕೆಆರ್ಪೇಟೆ ತಾಲೂಕಿನ ಕುಂದನಹಳ್ಳಿ ಬಳಿ ತಲಾ ರೈತರಿಗೆ 4 ಎಕರೆ ಜಮೀನು ಹಾಗೂ ನಿವೇಶನಕ್ಕೆ ಜಾಗ ನೀಡಲಾಗಿತ್ತು. ಆದರೆ ಕಂದಾಯ ಇಲಾಖೆ ನೀಡಿದ ಜಮೀನನ್ನು ಅರಣ್ಯ ಇಲಾಖೆ ಅಧಿಕಾರಿಗಳು ಕೊಡುತ್ತಿಲ್ಲ, ನಮಗೆ ಜಾಗವೇ ಇಲ್ಲದಂತಾಗಿದೆ, ನಮಗೆ ನ್ಯಾಯ ಒದಗಿಸಿಕೊಡಿ, ಇಲ್ಲದಿದ್ದರೆ ಸಾವು ಕೊಡಿ ಎಂದು ಜಿಲ್ಲಾಧಿಕಾರಿ ಬಳಿ ಮನವಿ ಮಾಡಲು ಪಾದಯಾತ್ರೆ ನಡೆಸುತ್ತಿದ್ದಾರೆ. ಜಲಾಶಯದಲ್ಲಿ ಗುರೂರ ಹತ್ರ ಹೇಮಾವತಿ ಡ್ಯಾಮ್ ನಿರ್ಮಾಣ ಮಾಡಿದ್ರು. ಹೇಮಾವತಿ ನಿರ್ಮಾಣ ಮಾಡಿದ ಸಂದರ್ಭದಲ್ಲಿ 100 ಹಳ್ಳಿಗಳಿಂದ ಜಮೀನನ್ನು ಸರ್ಕಾರದಿಂದ ಆಕ್ಯುಪೈ ಮಾಡಿ ಅದಕ್ಕೆ ಪರ್ಯಾಯ ವ್ಯವಸ್ಥೆಯಾಗಿ ನಮಗೆ ಬೆಳ್ಳಿ ಬೆಟ್ಟ ಕಾವಲ್ ಸರ್ವೆ ನಂಬರ್ 1 500 ಪ್ರತಿ ಫಲಾನುಭವಿಗೆ 4 ಹಂಗೆ 118 ಜನಗೆ ಮಂಜೂರಾತಿ ಮಾಡಿಕೊಟ್ರು 1981-82 ಹಾಲಾಗಾಯಿತು. ಎಲ್ಲ ಭೂಕಂದಾಯ ದಾಖಲಾತಿಗಳನ್ನು ನಮಗೆ ಸಮರ್ಪಕವಾಗಿ ಎಲ್ಲ ಅಧಿಕಾರಿಗಳಿಂದ ನೀಡಿದ್ದಾರೆ. ಆದರೆ ಇಲ್ಲಿ ಬೆಳ್ಳಿ ಬೆಟ್ಟ ಕಾವಲ್ನಲ್ಲಿ 500 ಜಮೀನು ಸ್ವಾಧೀನಪಡಿಸಿಕೊ ಸಂದರ್ಭದಲ್ಲಿ ಅರಣ್ಯ ಇಲಾಖೆಯವರು ಆಗಾಗ್ಗೆ ತುಂಬ ಗಲಾಟೆ ಕೊಡ್ತಾ ಇದ್ರಿಂದ ನಮ್ಗೆ ಸ್ವಾಧೀನ ಮಾಡ್ಕೊಳ್ಳೋಕೆ ಅವಕಾಶ ಕೊಡಲಿಲ್ಲ ಅವರು. ಇದ್ರ ಬಗ್ಗೆ ಅನೇಕ ಸಾರಿ ಸರ್ಕಾರಕ್ಕೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಮತ್ತು ನ್ಯಾಯಾಲಯಕ್ಕೆಲ್ಲ ಸಲ್ಲಿಸಿ ನ್ಯಾಯಾಲಯದಿಂದ ಹೈಕೋರ್ಟಿಂದನೂ ಸಹಿತ ನಾವು ಆದೇಶ ಪಡ್ಕೊಂಡಿದ್ದೀವಿ, ಮತ್ತು ಸಿವಿಲ್ ನ್ಯಾಯಾಲಯದಲ್ಲೂ ಆದೇಶ ಪಡ್ಕೊಂಡಿದ್ದೀವಿ, ಇಂಜೆಕ್ಷನ್ ಆರ್ಡರ್ ಕೂಡ ತಗೊಂಡಿದ್ದೀವಿ. ಇಷ್ಟೆಲ್ಲ ಇದ್ದರೂ ಕೂಡ ನಮಗೆ ಸ್ವಾಧೀನ ಕೊಡೋಕ್ಕೆ ಅವರು ಆಸಕ್ತಿ ತಳದೇ ಇದ್ದರಿಂದ ನಮ್ಮ 118 ಜನ ರೈತ ಬಾಂಧವರು ಕೆಆರ್ಪೇಟೆ ಬೆಳ್ಳಿ ಬೆಟ್ಟ ಕಾಲ್ ಸರ್ವೆ ನಂಬರ್ 1 ನಮ್ಮ 26 ಏನು ನಮ್ಮ ಗ್ರಾಮಠಾಣ ಜಾಗದಲ್ಲಿ ಶೆಡ್ ನಿರ್ಮಾಣ ಮಾಡಿಕೊಂಡು ಆಕ್ಯುಪೈ ಮಾಡಿದೋ. ನಂತರ ಅಲ್ಲಿ ಆಗಲೂ ಕೂಡ ಅಲ್ಲಿ ಶೆಡ್ ನಿರ್ಮಾಣ ಮಾಡೋಕ್ಕೆ ಅವಕಾಶ ಕೊಡದೇ ಇರೋ ಪ್ರಯುಕ್ತ ನಮ್ಮ ರಾಜ್ಯ ಸಂಘದ ಅಧ್ಯಕ್ಷರು ನಾರಾಯಣಗೌಡರ ನೇತೃತ್ವದಲ್ಲಿ ಮತ್ತು ನಮ್ಮ ಮಂಜೇಗೌಡರವರ ಗೌರವಾಧ್ಯಕ್ಷರ ನೇತೃತ್ವದಲ್ಲಿ ಒಂದು ಶೆಡ್ನ ನಿರ್ಮಾಣ ಮಾಡಿದೋ. ಆಗ ಎಲ್ಲ ಅಧಿಕಾರಿಗಳು ಭಾಗವಹಿಸಿ ತಹಸೀಲ್ದಾರವರು ಒಂದು ಕಾಲಾವಕಾಶ ಕೊಡಿ, ನಿಮಗೆ ನಿಮ್ಮ ಜಮೀನನ್ನು ನಿಮ್ಮ ಸುಪರ್ದಿಗೆ ಬಿಟ್ಕೊಡ್ತೀವಿ, ಸರ್ವೆ ಕಾರ್ಯಕ್ರಮವನ್ನು ಮಾಡಿಸ್ಕೊಡ್ತೀವಿ ಅಂತೇಳಿ ಆಶ್ವಾಸನೆ ಕೊಟ್ಟರು. ಆದರೆ ನೀವು ನಮಗೆ ಲಿಖಿತವಾಗಿ ಮಾಡಿಕೊಡಿ ಬರ್ಕೊಡಿ ಅಂದರೆ ಇಲ್ಲ, ನಾವು ಯಾವುದೇ ರೀತಿಯ ಲಿಖಿತವಾಗಿ ಬರ್ಕೊಡೋದಿಲ್ಲ ನೀವು ಅಂತೇಳಿ ಮತ್ತೆ ನಮ್ಮನ್ನು ಬಿಟ್ಟು ಏಕಾಏಕಿ ಬಿಟ್ಟು ಹೋದವರು ನಮ್ಗೆ ಯಾವುದೇ ರೀತಿಯಾದಂಥ ರಕ್ಷಣೆ ಕೊಡಲಿಲ್ಲ. ಮತ್ತು ರೈತರು ಅಲ್ಲೇ ಹಗಲು ರಾತ್ರಿ 15 ಇದ್ದರೂ ಕೂಡ ಏಕಾಏಕಿ ಬಂದು ಶೆಡ್ನ ಕೆಡವಿ ನಮ್ಮ ಇಲ್ಲದಿರತಕ್ಕಂಥ 100,000 ಆಸ್ತಿಗಳನ್ನ ಮುಟ್ಕೋಲು ಹಾಕ್ಕೊಂಡು ಅವರು ನಮ್ಮನ್ನು ಬೀದಿ ಪಾಲು ಮಾಡಿದ್ರು. ಈ ಸಂದರ್ಭದಲ್ಲಿ ನಾವು ಮಂಡ್ಯ ಮತ್ತು ಎಲ್ಲ ರೈತ ಬಾಂಧವರನ್ನು ಅರೆಸ್ಟ್ ಮಾಡಿ ಇಲ್ಲಿ ಪೊಲೀಸ್ ಸ್ಟೇಷನ್ ಕರ್ಕೊಬಂದು 144 ಸೆಕ್ಷನ್ ಜಾರಿ ಮಾಡಿದ್ದಾರೆ. ಇದ್ರ ವಿರುದ್ಧ ನಾವು ಜಿಲ್ಲಾಧಿಕಾರಿಯವರಿಗೆ ಒಂದು ಇದ್ರ ಬಗ್ಗೆ ಪೂರ್ಣ ಮಾಹಿತಿ ನೀಡಬೇಕು ಅಂತೇಳಿ ಪಾದಯಾತ್ರೆ ಮುಖಾಂತರ ನಾವು ಕೆಆರ್ಪೇಟೆ ಬೆಳ್ಳಿ ಬೆಟ್ಟ ಕಾವಲದಿಂದ ಏನು ಶೆಡ್ ನಿರ್ಮಾಣ ಮಾಡಿದ್ವು ಅಲ್ಲಿಂದ ಪಾದಯಾತ್ರೆಯನ್ನು ಕೈಗೊಂಡಿದ್ದೀವಿ.
ಆಧಾರ್ ನೋಂದಣಿ ಹಾಗೂ ಆಧಾರ್ ತಿದ್ದುಪಡಿ ಮಾಡಿಸಲು ಜನರು ಕ್ಯೂನಲ್ಲಿ ನಿಂತು ಕೆಲಸವೂ ಆಗದೆ ಪ್ರತಿದಿನ ಪರದಾಡುತ್ತಿರುವ ದೃಶ್ಯ ಪಾಂಡವಪುರ ಪಟ್ಟಣದ ಪುರಸಭೆಯಲ್ಲಿ ಕಂಡುಬಂದಿದೆ. ಪಾಂಡವಪುರ ಪುರಸಭೆಗೆ ಆಧಾರ್ ಮಾಡಿಸಲು ಬೆಳಿಗ್ಗೆ ಬಂದು ಸಂಜೆ ತನಕ ಕಾಯುತ್ತಾ ನಿಂತರೂ ನೋಂದಣಿಯಾಗೋದಿಲ್ಲ. 3 ದಿನ ನಿರಂತರವಾಗಿ ಬಂದರೂ ಆಧಾರ್ ಮಾತ್ರ ಆಗುತ್ತಿಲ್ಲ. ಆಧಾರ್ಗಾಗಿ ಜನರು ತೀವ್ರ ಕಷ್ಟಪಡುತ್ತಿದ್ದಾರೆ. ಆಧಾರ್ಗಾಗಿ ಜನರ ಪರದಾಟದ ಬಗ್ಗೆ ಪಾಂಡವಪುರ ತಹಶೀಲ್ದಾರ್ ಪ್ರಮೋದ್ ಎಲ್ ಪಾಟೀಲ್ ತಕ್ಷಣ ಗಮನ ಹರಿಸಿ ಮತ್ತಷ್ಟು ಆಧಾರ್ ಕೇಂದ್ರ ತೆರೆಯಬೇಕಾಗಿದೆ ಎಂಬುದು ಸಾರ್ವಜನಿಕರ ಒತ್ತಾಯವಾಗಿದೆ. ಉಪನ್ಯಾಸಕ ವೆಂಕಟರಾಮು ಎಂಬುವರ ಮನೆಯ ಬೀಗ ಮುರಿದು ಕಳ್ಳತನ ಮಾಡಿರುವ ಘಟನೆ ಪಾಂಡವಪುರ ಪಟ್ಟಣದಲ್ಲಿ ನಡೆದಿದೆ. ಪಾಂಡವಪುರ ಪಟ್ಟಣದ ನಿವಾಸಿ ಉಪನ್ಯಾಸಕ ವೆಂಕಟರಾಮು ಎಂಬುವರ ಮನೆಯಲ್ಲಿ ಕಳ್ಳತನ ನಡೆದು ಚಿನ್ನಾಭರಣ ಹಾಗೂ ಹಣವನ್ನು ದೋಚಿ ಪರಾರಿಯಾಗಿದ್ದಾರೆ. ಮನೆಯ ಬೀಗ ಮುರಿದು ಮನೆಯೊಳಗೆ ನುಗ್ಗಿರುವ ಕಳ್ಳರು ಚಿನ್ನದ ಸರ, ನೆಕ್ಲೆಸ್, ಬಳೆ ಸೇರಿದಂತೆ ಚಿನ್ನಾಭರಣ ಹಾಗೂ 30,000 ರು ದೋಚಿದ್ದಾರೆ. ಸ್ಥಳಕ್ಕೆ ಪಾಂಡವಪುರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಇಲ್ಲಿ ಏನಾಗುತ್ತೆ, ಅವರು ಎಲ್ಲ ಇಬ್ಬರು ಗಂಡ ಹೆಂಡತಿ ಮತ್ತು ಇಬ್ಬರು ಡ್ಯೂಟಿಗೆ ಹೋಗಿರೋದನ್ನ ಅದನ್ನು ಮಿಸ್ಯೂಸ್ ಮಾಡ್ಕೊಂಡು ಒಂದು 3:30-4 ಗಂಟೆ ಸಮಯ ಇರ್ಬೋದು, ಆವಾಗ ಕಳ್ತನ ಆಗೈತೆ ಅನ್ನೋದು ಒಂದು ಇದು. ನಮ್ಮ ತಂಗಿ ಮತ್ತು ನಮ್ಮ ಇವರು ಬಂದಾಗ, ಮಕ್ಳುಗಳು ಬಂದಾಗ ಗೇಟ್ ಹಂಗೆ ಲಾಕ್ ಆಗಿದೆ, ಮತ್ತು ಆದರೆ ಡೋರ್ ಏನೈತೆ ಅದು ಫುಲ್ಲು ಕ್ಲೋಸ್ ಆಗಿದೆ, ಕ್ಲೋಸ್ ಆಗಿ ಅಲ್ಲಿ ಹೊಡೆದಿದ್ದಾರೆ ಲಾಕ್. ಆ ಲಾಕ್ ಹೊಡೆದು ಒಳಗಡೆ ಇರುವಂಥದ್ದು ಒಡೆದೆ, ಮತ್ತು ಏನೈತೆ ಎಲ್ಲ ಫುಲ್ಲು ಓಪನ್ ಆಗಿದೆ. ಬಟ್ ಇಲ್ಲೂ ಲಾಕ್ ಓಪನ್ ಆಗಿದೆ, ಮುಂದೆ ಲಾಕ್ ಓಪನ್ ಆಗಿದೆ. ಇದಕ್ಕೆ ಸಸ್ಪೆಕ್ಟೆಡ್ ಆಗಿ ಇದು 3 ದಿನದಲ್ಲೇ ಇದನ್ನು ನಾವು ಪಾರ್ಕಿಂಗ್ ಮಾಡಿಕೊಡ್ತೀವಿ ಅಂತೇಳಿ 3 ಜನ ವ್ಯಕ್ತಿಗಳು ಬಂದವರೆ, ಅವ್ರಿಗೂ ಮೇಲೆ ಸಸ್ಪೆಕ್ಟ್ ಆಗಿದೆ. ನೋಡ್ಬೇಕು ಏನಾಗುತ್ತೆ ಅನ್ನೋದು, ತನಿಖೆಯಿಂದ ಏನಾದರೂ. ಉಪವಿಭಾಗಾಧಿಕಾರಿ ವಿಆರ್ ಶೈಲಜಾ ಅವರು ಪಾಂಡವಪುರ ಪಟ್ಟಣದ ಸಂತೆ ಮೈದಾನದ ಆವರಣದಲ್ಲಿರುವ ಇಂದಿರಾ ಕ್ಯಾಂಟೀನ್ಗೆ ದಿಢೀರ್ ಭೇಟಿ ನೀಡಿ ಪರಿಶೀಲಿಸಿದರು. ಇಂದಿರಾ ಕ್ಯಾಂಟೀನ್ ಅಡುಗೆ ತಯಾರಿಕೆ ಸ್ಥಳಕ್ಕೆ ತೆರಳಿ ಅಡುಗೆ ಸಿದ್ಧತೆ ಹೇಗೆ ನಡೆಯುತ್ತಿದೆ ಎಂದು ಪರಿಶೀಲಿಸಿದರು. ಇಂದಿರಾ ಕ್ಯಾಂಟೀನ್ಗೆ ಉಪಾಹಾರ ಸೇವಿಸಲು ಆಗಮಿಸುವ ಬಡ ಕುಟುಂಬಸ್ಥರಿಗೆ ಸೌಜನ್ಯದಿಂದ ವರ್ತಿಸಬೇಕು, ಸರ್ಕಾರದ ನಿಯಮದ ಪ್ರಕಾರ ಸರಿಯಾದ ಪ್ರಮಾಣದ ಆಹಾರ ಪದಾರ್ಥ ನೀಡಬೇಕು, ಪ್ರತಿದಿನ ಬೆಳಿಗ್ಗೆ, ಮಧ್ಯಾಹ್ನ ಹಾಗೂ ರಾತ್ರಿ ವೇಳೆ ನಿಯಮಾನುಸಾರ ಜನರಿಗೆ ಊಟ ನೀಡಬೇಕು, ಕಡಿಮೆ ಜನರಿಗೆ ಊಟ ನೀಡಿ ಬಾಗಿಲು ಹಾಕುವಂತಿಲ್ಲ, ತಟ್ಟೆಯನ್ನು ಸರಿಯಾಗಿ ಸ್ವಚ್ಛತೆಗೊಳಿಸಿ ಶುದ್ಧ ಕುಡಿಯುವ ನೀರು ನೀಡಬೇಕು, ವಿಕಲಚೇತನರಿಗೆ ಹಾಗೂ ವೃದ್ಧರಿಗೆ ಅತ್ಯಂತ ಗೌರವದಿಂದ ವರ್ತಿಸಿ ಉಪಹಾರ ನೀಡಿ ಕುಳಿತುಕೊಳ್ಳಲು ಅವಕಾಶ ನೀಡಬೇಕು ಎಂದು ಸಿಬ್ಬಂದಿಗೆ ಸೂಚಿಸಿದರು. ನಾಗಮಂಗಲ ತಾಲೂಕು ಆಡಳಿತ ಮತ್ತು ತಾಲೂಕು ಕಾನೂನು ಸೇವಾ ಸಮಿತಿ ಇವರ ಸಂಯುಕ್ತಾಶ್ರಯದಲ್ಲಿ ರಾಷ್ಟ್ರೀಯ ಮತದಾರರ ದಿನಾಚರಣೆಯನ್ನು ನಾಗಮಂಗಲದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಆವರಣದಲ್ಲಿ ಆಚರಿಸಲಾಯಿತು. ಜೆಎಂಎಫ್ಸಿ ನ್ಯಾಯಾಲಯದ ಹಿರಿಯ ನ್ಯಾಯಾಧೀಶರಾದ ಬಾಲಚಂದ್ರ ಎನ್ ಭಟ್ ಜ್ಯೋತಿ ಬೆಳಗಿಸಿ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದರು. ಸಾಕ್ರೆಟಿಸ್ ಹಿಂದೆ ಈ ಡೆಮಾಕ್ರಸಿ ಅದ್ರ ಬಗ್ಗೆ ಎಲ್ಲ ಹೇಳಿದ್ರು, ಪ್ರಜಾಪ್ರಭುತ್ವ ಒಳ್ಳೆಯದು ಕರೆಕ್ಟ್, ಆದರೆ ಪ್ರಜಾಪ್ರಭುತ್ವ ಯಾವಾಗ ಸಕ್ಸಸ್ ಆಗೋದು ಅಂತಂದ್ರೆ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳು ಪ್ರಬುದ್ಧರಾಗಿದ್ದರೆ ಮಾತ್ರ, ಇಲ್ಲಾಂದ್ರೆ ಪ್ರಜಾಪ್ರಭುತ್ವಕ್ಕೆ ಯಾವುದೇ ಬೆಲೆ ಇಲ್ಲ. ಅದಕ್ಕೆ ಒಂದು ನಿದರ್ಶನವನ್ನು ಕೊಡ್ತಾನೆ ಸಾಕ್ರೆಟಿಸ್. ಸಾಕ್ರೆಟಿಸ್ ಒಂದು
ಪ್ರಶ್ನೆ ಕೇಳುವಾಗ ಹೇಳ್ತಾನೆ, ಇಬ್ರು ಚುನಾವಣೆ ನಿಲ್ತಾರೆ, ಒಬ್ರು ಸಿಹಿ ಬಂದಿದೆ, ಮತದಾರರ ಓಲೈಕೆ ಯಾವ ತರ ಇದೆ ಅಂತ ಆಯ್ಕೆ ಮಾಡಿದ್ ಯಾರಿರ್ಬೋದು ನಿಮ್ ಪ್ರಕಾರ ಅಂತ ಒಂದು ಪ್ರಶ್ನೆ. ಆಗಿದ್ದೀರಿ ಅಂತ ಅನ್ಕೊಳ್ಳುವ ಅವರು ಆಯ್ಕೆ ಮಾಡಿದ್ದು ಸಿಹಿ ಮಾರುವವನ್ನ, ಅದು ವಿಪರ್ಯಾಸ. ನಾನು ಹೇಳಿದ್ದು ಜವಾಬ್ದಾರಿಯುತ ಸಮಾಜದಲ್ಲಿ ಮತದಾರರ ಸ್ಥಿತಿ ಯಾವ ತರ ಇರ್ಬೇಕಂತಂದ್ರೆ, ಹೇಳುವಂತವನ ಎಷ್ಟೇ ಸೊಗಸಾಗಿರಲಿ ಅದು ಅವರ ದೃಷ್ಟಿಕೋನದಲ್ಲಿ ಸರಿ ಇರಬಹುದು, ಆದರೆ ಸಮಾಜಕ್ಕೆ ಬೇಕಾಗುವವರು ಯಾರು? ವೈದ್ಯರು. ಆದ್ರಿಂದ ಈ ನಿದರ್ಶನವನ್ನ ಹೃದಯದ ಮಾತು ಮಾಡಿಕೊಳ್ಳಿ. ಇದರಲ್ಲಿ ಸಾಕಷ್ಟು ಆಲೋಚನೆ ಮಾಡುವಂತಹ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ಎಂ ಅನಂತರಾಜು ರವರು ವಿದ್ಯಾರ್ಥಿಗಳಿಗೆ ಮತದಾರರ ಪ್ರತಿಜ್ಞಾವಿಧಿ ಬೋಧಿಸಿದರು. ಭಾರತದ ಪೌರರಾದ ನಾವು ನಮ್ಮ ದೇಶದ ಮತ್ತು ಶಾಂತಿಯುತ ಚುನಾವಣೆಗಳ ಘನತೆಯನ್ನು ನಿರ್ಭೀತರಾಗಿ ಮತ್ತು ಧರ್ಮ ಜನಾಂಗ ಜಾತಿ ಮತ ಭಾಷೆ ಅಥವಾ ಯಾವುದೇ ಪ್ರೇರಣೆಗಳ ದಾಕ್ಷಿಣ್ಯಗಳಿಂದ ಪ್ರಭಾವಿತರಾಗದೆ ಮತ ಪ್ರತಿಜ್ಞೆ ಸ್ವೀಕರಿಸುತ್ತೇವೆ. ಜಯ. ಸಮಾರಂಭದಲ್ಲಿ ಜೆಎಂಎಫ್ಸಿ ಕಿರಿಯ ಶ್ರೇಣಿ ನ್ಯಾಯಾಧೀಶರಾದ ಜಿತಿಮಯ್ಯ, ತಾಲೂಕು ಮಟ್ಟದ ಅಧಿಕಾರಿಗಳಾದ ಶಾಂತಮ್ಮ, ಶಿವರಾಜ್, ಕೃಷ್ಣಪ್ರಸಾದ್, ರೂಪಾ, ಪಿಡಿಒ ನಾಗೇಂದ್ರ ಸೇರಿದಂತೆ ಇತರರು ಹಾಜರಿದ್ದರು. ಶ್ರೀರಂಗಪಟ್ಟಣ ತಾಲೂಕು ಹಂಗರಹಳ್ಳಿ ಮತ್ತು ಮುಂಡುಗದೊರೆ ಗ್ರಾಮ ವ್ಯಾಪ್ತಿಯ ಅರಣ್ಯ ಭೂಮಿ ಮತ್ತು ಸಾಗುವಳಿ ಭೂಮಿಯಲ್ಲಿ ಅನಧಿಕೃತವಾಗಿ ನಡೆಯುತ್ತಿದ್ದ 18 ಜಲ್ಲಿ ಕ್ರಷರ್ಗಳನ್ನು ಅಧಿಕಾರಿಗಳು ಬಂದ್ ಮಾಡಿಸಿದರು. ಅರಣ್ಯ ಭೂಮಿಯಲ್ಲಿ ಜಲ್ಲಿ ಕ್ರಷರ್ಗಳು ನಡೆಯುತ್ತಿದ್ದ ದೂರುಗಳ ಹಿನ್ನೆಲೆಯಲ್ಲಿ ಕಂದಾಯ, ಅರಣ್ಯ, ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು ಜಂಟಿ ಕಾರ್ಯಾಚರಣೆ ನಡೆಸಿ ದಾಳಿ ಮಾಡಿದರು. ಇವರು ಲೈಸೆನ್ಸ್ ಕ್ಲೋಸ್ ಆಗಿದ್ರು, ರನ್ ಮಾಡ್ಕೋತಾ ಇದ್ರು. ನಮ್ದು ಡಿಸ್ಟ್ರಿಕ್ಟ್ ಫಾರೆಸ್ಟ್ ಇದಕ್ಕೆ ಬರೋದ್ರಿಂದ ನಾವ್ ಇದನ್ನ ಕ್ರಷರ್ನ ಸೀಸ್ ಮಾಡಿ ಇಲಾಖಾ ಪರ ಅಮಾನತು ಪಡೆದುಕೊಂಡು ನಮ್ ಕ್ರಮ ಜರುಗಿಸ್ತಾ ಇದೀವಿ. ಮೇಡಮ್, ಕ್ರಷರ್ ಆಕ್ಟ್ ಬಂದಿರೋದು 2014 ಅರಣ್ಯ ಇಲಾಖೆ ದೌರ್ಜನ್ಯಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಅಂತ ಕೃಷಿಗಳನ್ನು ಸಹ ನಮ್ದೇ ಅರಣ್ಯ ಜಮೀನು ಅಂತಾರೆ. ಅವರ ಅರಣ್ಯ ಜಮೀನಲ್ಲಿ ಅಂಗ್ರಹಳ್ಳಿ ನಡೀತಾ ಇದೆ. ಹಿಂದೆ ಅಂಗ್ರಹಳ್ಳಿ ಎಲ್ಲ ಸ್ಟಾಪ್ ಆಗಿತ್ತು, ತಿರ್ಗ ಮತ್ತೆ ಅಂಗ್ರಹಳ್ಳಿಗೆ ಸ್ಥಾಪನೆ ಮಾಡಕ್ ಕೊಟ್ಟಿದ್ದಾರೆ. ಅದ್ ಯಾವ ರೀತಿ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ನನಗೆ ಗೊತ್ತಿಲ್ಲ. ಅಂಗ್ರಹಳ್ಳಿ ಎಲ್ಲ ಶಾಸಕರದು ಎಲ್ಲಾರ್ದು ಇದೆ ಅಲ್ಲಿ. ಇನ್ನು ಅನೇಕ ಜನದ್ದು ಅಲ್ಲೂ ಪ್ರಸರ್ಗಳಿದೆ. ಮೊದಲು ಶಾಸಕರದ್ದು ನಡೀತಿತ್ತು, ಅವಾಗ ಸ್ಟಾಪ್ ಮಾಡಿಸ್ಬಿಟ್ರು. ಈಗಿನ ಪ್ರಸಿದ್ಧ ವಾಗ್ಮೇಯಕಾರ ತ್ಯಾಗರಾಜರ ಆರಾಧನಾ ಮಹೋತ್ಸವ ಶ್ರೀರಂಗಪಟ್ಟಣದಲ್ಲಿ ಆರಂಭವಾಗಿದೆ. ಪ್ರೊಫೆಸರ್ ವಿ ಸುಬ್ರಹ್ಮಣ್ಯ ಮಾತನಾಡಿ, ಕಳೆದ 68 ವರ್ಷಗಳಿಂದ ಪಟ್ಟಣದಲ್ಲಿ ತ್ಯಾಗರಾಜರ ಆರಾಧನೆ ನಡೆಯುತ್ತಿದೆ. ತ್ಯಾಗರಾಜರ ಮೃತ್ತಿಕೆಯನ್ನು ತಮಿಳುನಾಡಿನಿಂದ ತಂದು ಸ್ಥಾಪಿಸಲಾಗಿದೆ. ರಾಜ್ಯ ಹೊರ ರಾಜ್ಯದ ಸಂಗೀತಕಾರರು 3 ದಿನಗಳ ಕಾಲ ಸಂಗೀತ ಕಾರ್ಯಕ್ರಮ ನೀಡಿ ರಸದೌತಣ ಉಣಬಡಿಸಲಿದ್ದಾರೆ ಎಂದರು. ಇಲ್ಲಿ ಬೃಂದಾವನ ಮಾಡಿದ್ದಾರೆ. ಕರ್ನಾಟಕದಲ್ಲಿರುವ ತ್ಯಾಗರಾಜರ ಏಕೈಕ ಮೃತ್ತಿಕಾ ಬೃಂದಾವನ ಇತ್ತು. ಆ ಬೃಂದಾವನದ ಮುಂಭಾಗ ತ್ಯಾಗರಾಜ ಸ್ವಾಮಿಯ ವಿಗ್ರಹ ಮಾಡಿದ್ದಾರೆ. ಪ್ರತಿ ವರ್ಷ ಈ ಪಂಚಮಿಯ ದಿನ ಇಲ್ಲಿ ಒಳಗೊಂಡು 3 ದಿನ ಕಾರ್ಯಕ್ರಮ ನಡೆಯುತ್ತೆ. ಮೊದಲನೇ ದಿನ ಇವತ್ತು ಊಂಚ ವೃತ್ತಿ ಮಾಡಿ ತ್ಯಾಗರಾಜರ ಪಂಚರತ್ನ ಕೃತಿಗಳನ್ನು ಎಲ್ಲ ಸಾಮೂಹಿಕವಾಗಿ ಹಾಡಿದ್ದಾರೆ. ಇನ್ನು ಮುಂದಕ್ಕೆ ರಾತ್ರಿವರೆಗೂ ತನಿಯಾಗಿ ಒಬ್ಬೊಬ್ಬರೇ 1-2 ಕೃತಿಗಳನ್ನು ಹಾಡಿ ಸಂಗೀತ ಕೈಂಕರ್ಯ ಸಲ್ಲಿಸುತ್ತಾರೆ. ಕೋದಂಡರಾಮ ದೇವಾಲಯದಲ್ಲಿ ತ್ಯಾಗರಾಜರ ಪಂಚರತ್ನ ಕೃತಿಗಳ ಗಾಯನ ನಡೆಯಿತು.
ಪಡಿತರ ವಿತರಣಾ ಕೇಂದ್ರದಲ್ಲಿ ಆಡಳಿತ ಮಂಡಳಿ ಹಾಗೂ ನೌಕರರ ವರ್ಗದಿಂದ ಭಾರಿ ಅವ್ಯವಹಾರ ಮಾಡುತ್ತಿದ್ದು ಸಾರ್ವಜನಿಕರಿಗೆ ಸರಿಯಾದ ರೀತಿಯಲ್ಲಿ ಆಹಾರ ಧಾನ್ಯಗಳನ್ನು ವಿತರಣೆ ಮಾಡುತ್ತಿಲ್ಲ ಎಂದು ಆರೋಪಿಸಿ ಮಳವಳ್ಳಿಯ ನೆಲೆಮಾಕನಹಳ್ಳಿ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದರು. ಗ್ರಾಮ ರೈತ ಸಂಘದ ಕಾರ್ಯದರ್ಶಿ ರಾಮಲಿಂಗೇಗೌಡ ಮಾತನಾಡಿ, ಪಡಿತರ ಕುಟುಂಬದಲ್ಲಿ 7 ಜನ ಇದ್ದರೆ 6 ಜನಕ್ಕೆ ಮಾತ್ರ ಪಡಿತರ ನೀಡುತ್ತಾರೆ. ಕಾರಣ ಕೇಳಿದರೆ ನಿಮ್ಮದು ಹೆಸರು ಬಿಟ್ಟು ಹೋಗಿದೆ, ಮತ್ತೆ ಆಧಾರ್ ಲಿಂಕ್ ಮಾಡಿಸಿಲ್ಲ, ಯಾರಿಗೆ ಹೇಳ್ತೀರಾ ಹೇಳಿಕೊಳ್ಳಿ, ತಹಶೀಲ್ದಾರ್ಗೆ ದೂರು ನೀಡಿದರೂ ಪರವಾಗಿಲ್ಲ ಎಂದು ಉದ್ದಟತನದ ಉತ್ತರ ನೀಡುತ್ತಾರೆ ಎಂದು ಆರೋಪಿಸಿದರು. ಸೊಸೈಟಿನಲ್ಲಿದ್ದಾರೆ ಅವರು, ನಿಮ್ಮ ಕುಟುಂಬದಲ್ಲಿ ಈ ವ್ಯಕ್ತಿ ಸತ್ತಿದ್ದಾರೆ, ನಿಮ್ಗೆ ಅಕ್ಕಿ ಬರ್ನಿಲ್ಲ, ನಾವು ಕೊಡುವುದೇ ಇಷ್ಟು, ನೀವು ಬೇಕಾದ್ರೆ ನೀವು ಯಾವ ತಹಶೀಲ್ದಾರು ಸರಿಯೇ, ನೀವು ಯಾವ ಆಹಾರ ಇಲಾಖೆಯವರಾದರೂ ಸರಿಯೇ, ಎಲ್ಲಿ ಬೇಕಾದ್ರೆ ನೀವು ಕಂಪ್ಲೇಂಟ್ ಮಾಡ್ಕೊಳ್ಳಿ, ಅದಕ್ಕೂ ನಮಗೂ ಸಂಬಂಧ ಇಲ್ಲ, ನೀವೇನು ಬೇಕಾದ್ರೂ ಮಾಡ್ಕೊಳ್ಳಿ ಅಂತ ಹೇಳಿರೋದ್ರಿಂದ ನಾವು ಆಹಾರ ಇಲಾಖೆಯವರಿಗೆ ಲಿಖಿತವಾಗಿ ಒಂದು ಮನವಿಯನ್ನು ಕೊಟ್ಟು ಈ ಸೊಸೈಟಿಲಿ ಆಗ್ತಕ್ಕಂಥ ಒಂದು ಅನ್ಯಾಯವನ್ನು ಸರಿಪಡಿಸಬೇಕು ಅಂತೇಳಿ ನಾವು ಒಂದು ಇದು ಮಾಡೋದಕ್ಕೆ ಅವರು ಕೂಡ ಸ್ಪಂದಿಸ್ತೇನೆ ಇರೋದ್ರಿಂದ ನಾವು ಈ ಪಡಿತರ ಅಕ್ಕಿಯನ್ನು ವಿತರಣೆ ಮಾಡೋದನ್ನು ನಾವು ತಡೆ ಹಿಡಿತಾ ಇದ್ದೀವಿ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬರೋ ತನಕ ನಾವು ಇದೇ ಕಾರ್ಯಕ್ರಮ ಚಳವಳಿ ನಾವು ಶಾಂತಿ ರೀತಿಯಲ್ಲಿ ನಾವು ನಡ್ಕೊಂಡು ಹೋಗ್ತಾ ಇದೀವಿ ಬಂಧುಗಳೇ. ಪ್ರತಿಭಟನೆಯಲ್ಲಿ ನಾಗರಾಜು, ತಮ್ಮಯ್ಯ, ಕುಮಾರ್, ಸಿದ್ದೇಗೌಡ, ಸಣ್ಣೇಗೌಡ, ಶಿವಪ್ಪ, ಮರಿಸ್ವಾಮಿ, ಜಯರಾಮು ಸೇರಿದಂತೆ ಇತರರಿದ್ದರು. ಬೆಂಗಳೂರು ಜಲಮಂಡಳಿಯ ಪೈಪ್ಲೈನ್ ಏರ್ವಾಲ್ವ್ ಒಡೆದ ಕಾರಣ ನೀರು ವ್ಯರ್ಥವಾಗಿ ಹರಿದು ಹೋಗುತ್ತಿರುವ ಘಟನೆ ಅಲಗೂರಿನ ಬಸಾಪುರ ಗ್ರಾಮದ ಮಧ್ಯೆ ನಡೆದಿದೆ. ಬೆಂಗಳೂರು ಜಲಮಂಡಳಿಯ ಕೊಳವೆಯ ಏರ್ವಾಲ್ವ್ ಓಪನ್ ಆದ ಕಾರಣ ಕುಡಿಯುವ ನೀರು ಕೊಠಡಿಯ ಮೇಲ್ಛಾವಣಿಯಲ್ಲಿ ಕಾರಂಜಿಯಂತೆ ಚಿಮ್ಮುತ್ತಿದ್ದು ಸುತ್ತಮುತ್ತಲಿನ ಹೊಲ ಹಾಗೂ ತೋಟಗಳಿಗೆ ನೀರು ವ್ಯರ್ಥವಾಗಿ ಹೋಗುತ್ತಿದೆ. ಇದೇ ವೇಳೆ ಬಸಾಪುರ ಗ್ರಾಮದ ಸುರೇಶ್ ಮಾತನಾಡಿ, ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸಿದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ, ದೂರವಾಣಿ ಕರೆ ಮಾಡಿದರೂ ಕೂಡ ಸ್ಪಂದಿಸುತ್ತಿಲ್ಲ, ನೀರು ವ್ಯರ್ಥವಾಗಿ ಜಮೀನಿಗೆ ಹರಿಯುತ್ತಿದ್ದು ಬೆಳೆ ನಾಶವಾಗಿದೆ ಮತ್ತು ಇದಕ್ಕೆ ಸೂಕ್ತ ಪರಿಹಾರ ನೀಡಬೇಕೆಂದು ತಿಳಿಸಿದರು. ಎರಡು ಎಕರೆ ರಾಗಿ ಹಾಕಿದ್ದ ಜಮೀನಿಗೆ ಆನೆ ದಾಳಿ ಮಾಡಿದ ಘಟನೆ ಅಲಗೂರಿನ ಲಿಂಗಪಟ್ಟಣ ಗ್ರಾಮದಲ್ಲಿ ಜರುಗಿದೆ. ಲಿಂಗಾಪಟ್ಟಣ ಗ್ರಾಮದ ಸೋಮಶೇಖರ್ ಎಂಬುವರು 2 ಎಕರೆಗೆ ರಾಗಿ ಹಾಕಿದ್ದು ಅವರ ಜಮೀನಿನಲ್ಲಿ ಕಾಡು ಪ್ರಾಣಿಗಳು ಬರದ ಹಾಗೆ ಶಬ್ದ ಬರಲೆಂದು ಖಾಲಿ ಬಾಟಲುಗಳನ್ನು ಕಟ್ಟಿದ್ದಾರೆ. ಪಕ್ಕದಲ್ಲಿ ಬೆಂಕಿಯನ್ನು ಕೂಡ ಹಾಕಿ ಎಫ್ಎಂ ಹಾಕಿದ್ದರೂ ಸಹ ಕಟಾವಿಗೆ ಬಂದಿದ್ದ ರಾಗಿಯನ್ನು ತಿಂದು ತುಳಿದು ಹಾಳು ಮಾಡಿದೆ. ಸ್ಥಳಕ್ಕೆ ಅರಣ್ಯ ಇಲಾಖೆಯ ವೀಕ್ಷಕರಾದ ಬಸವಣ್ಣ ಹಾಗೂ ಕೆಂಚಪ್ಪ ಭೇಟಿ ನೀಡಿದ್ದರು. ಆನೆ ದಾಳಿಯಿಂದ ಸುಮಾರು 75,000 ಹೆಚ್ಚು ನಷ್ಟವಾಗಿದೆ, ಅತಿ ಶೀಘ್ರವೇ ನಮಗೆ ಪರಿಹಾರ ನೀಡುವುದಾಗಿ ರೈತ ಸೋಮಶೇಖರ್ ತಿಳಿಸಿದರು. ಅದಕ್ಕೆ ನಾವು ಇದು ಮಾಡಿದ್ವಿ, ಬೇರೆಯವರಿಂದ ನೀರಾಡಿಸ್ಕೊಂಡು. ಅದೇನಾಗಿದೆ ಅಂತಂದರೆ ಆನೆಗಳು ಸತ 15-20 ದಿನ ಬರ್ತವೆ. ನಾವು ಯಾವಳಿ ಜಾಸ್ತಿ ಇಲ್ಲ ಅಂದ್ಬಿಟ್ಟು ಸತ ಅಲ್ಲಿ ಇಲ್ಲಿ ಬಡ್ಡೆಗಳು ಹುಡುಕಿ ರಾತ್ರಿ ವೇಳೆ 10 ಗಂಟೆಗೆಲ್ಲ ಬೆಂಕಿ ಹಾಕ್ತಿದ್ವಿ. ಬಂದು ಸುತ್ತ ದಬ್ಗಳು ಚೀಲ್ಗಳು ಎಲ್ಲರೂ ಬೆಚ್ಚ ಮಾಡಿದ್ವಿ, ಸೀಸ್ಗಳು ಕಟ್ಟಿ ಸದ್ದಾಗು ಮಾಡಿದ್ವಿ. ಅದು ಸಹ ಲಕ್ಷದ ರಾತ್ರಿ ಬಂದು ಒಂದು ಸುಮಾರು 7-8 ಬಂದು ಎಲ್ಲ ಲೂಟಿ ಮಾಡಿವೆ. ಅಂದಾಜು ನಮಗೆ 60,000-70,000 ರೂಪಾಯಿವರೆಗೆ ರಾಗಿ ಆಗ್ತಿತ್ತು. ಈಗ ನಮಗೆ ತಿನ್ನಕ್ಕೂ ಸಹ ಇಲ್ಲದಂಗೆ ಎಲ್ಲನೂ ನಷ್ಟ ಮಾಡಿವೆ. ಇವನ್ನ ನಾವು ಈ ರೀತಿ ಮುಟ್ಟು ರಾತ್ರಿ ಬೆಳಗ್ಗೆ ಎದ್ದು ನೋಡ್ಬಿಟ್ಟು 7 ಫೋನ್ ಮಾಡಿದಾಗ ಅವರು ಇಲ್ಲಿಗೆ ಬಂದು ಎಲ್ಲ ಸ್ಥಳ ಎಲ್ಲ ಪರಿಶೀಲನೆ ಮಾಡಿದ್ರು. ಅವರು ಆಯ್ತಪ್ಪ ಇದೆಲ್ಲ ನಾವು ನಮ್ಮ ಮುಂದಿನ ಅಧಿಕಾರಿಗಳು ತಿಳಿಸಿ ನಿಮ್ಗೆ ಅದೇನು ನಷ್ಟ ಆಗಿದೆ ಇದು ಮಾಡಿಕೊಡ್ತೀವಿ ಅಂತ ಅಂದ್ಬಿಟ್ಟು ನಮಗೆ ಹೇಳಿದ್ದಾರೆ. ಕೆಆರ್ಪೇಟೆ ತಾಲೂಕಿನ ಸಾಸಲು ಗ್ರಾಮದ ವಿಜಯ ಬ್ಯಾಂಕ್ ವತಿಯಿಂದ ಕಂಪ್ಯೂಟರ್ ಮತ್ತು ಪ್ರಿಂಟರ್ ಅನ್ನು ಕಿಕ್ಕೇರಿಯ ನಾಡ ಕಚೇರಿಗೆ ನೀಡಲಾಯಿತು. ಸಾ
ಸಾಸಲು ವಿಜಯ ಬ್ಯಾಂಕ್ ವ್ಯವಸ್ಥಾಪಕ ವಿವೇಕ್ ರೋಷನ್ ಮಾತನಾಡಿ, ಕಿಕ್ಕೇರಿ ನಾಡ ಕಚೇರಿಯಲ್ಲಿ ಕಂಪ್ಯೂಟರ್ ಕೊರತೆಯಿಂದ ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿತ್ತು. ರೈತರು ಆರ್ಟಿಸಿ ಪಡೆಯಲು ದಿನಗಟ್ಟಲೆ ಕೆಲಸ ಬಿಟ್ಟು ಕಚೇರಿಯಲ್ಲಿ ಸಾಲು ನಿಲ್ಲುವ ಪರಿಸ್ಥಿತಿ ಎದುರಾಗಿತ್ತು. ಇದಕ್ಕೆ ರೈತರಿಗೆ ಮತ್ತು ಸಾರ್ವಜನಿಕರಿಗೆ ಅನುಕೂಲವಾಗಲೆಂದು ನಮ್ಮ ವಿಜಯ ಬ್ಯಾಂಕ್ ಶಾಖೆ ವತಿಯಿಂದ ಉಪ ತಹಶೀಲ್ದಾರ್ ಲಕ್ಷ್ಮೀಕಾಂತ್ ರವರ ಸಮ್ಮುಖದಲ್ಲಿ ಒಂದು ಕಂಪ್ಯೂಟರ್ ಮತ್ತು ಪ್ರಿಂಟರ್ ಅನ್ನು ನೀಡಿದ್ದೇವೆ ಎಂದರು. ಸರ್, ಹೀಗೆ ಕಿಕ್ಕೇರಿಯಲ್ಲಿ ನಮ್ಮ ನಾಡ ಕಚೇರಿಯಲ್ಲಿ ಒಂದು ಕಂಪ್ಯೂಟರ್ ಕೇಳ್ತಾ ಇದ್ದಾರೆ, ಏನ್ ಮಾಡುದು, ಏನ್ ಮಾಡ್ಲಿಕ್ಕಿಲ್ಲ, ಕಳ್ಸಿಕೊಡಿ ಅಂತ. ಒಂದೇ ವಾರ ಇದ್ರ ಬಗ್ಗೆ ಲಕ್ಷ್ಮೀಕಾಂತ್ ಅವ್ರ ಹೇಳಿದಂಗೆ ಒಂದು ವಾರ ಹಲವು ಕಾರಣ ಸ್ವಲ್ಪ ಲೇಟ್ ಆಯ್ತು ಅಷ್ಟೇ ಇಲ್ಲಿ ಬರುವುದು. ಯಾಕಂದ್ರೆ ನಾವು ನಾರ್ಮಲ್ ವಿಚಾರ ಬ್ಯಾಂಕಲ್ಲಿ ಈ ಬ್ಯಾಂಕ್ ಹುಟ್ಟಿದ್ದೆ ರೈತರಿಂದ, ರೈತರಿಗಾಗಿ, ರೈತರಿಂದಲೇ ಇರುವಂತ ಬ್ಯಾಂಕ್. 1931 ಹುಟ್ಟಿದ ಬ್ಯಾಂಕ್, 78 ವರ್ಷ ಆಯ್ತು. ಇದು ಬ್ಯಾಂಕ್ ಹುಟ್ಟಿದ ದಕ್ಷಿಣ ಜಿಲ್ಲೆ ಮಂಗಳೂರಿನಲ್ಲಿ. ಆಗಿನ ಕಾಲದಲ್ಲಿ ಯಾಕಂದ್ರೆ ಯಾವಾಗಲೂ ರೈತರಿಗೆ ಸ್ವಲ್ಪ ಕಷ್ಟ, ಯಾವಾಗಲೂ ಈಗಲೂ ಅಷ್ಟೇ ಮೊದಲು ಅಷ್ಟೇ ಹಣಕಾಸಿನ ತೊಂದರೆ ಇದ್ರಿಂದ ರೈತರೇ ಸೇರಿ ಕಟ್ಟಿದ್ರು. ಅದ್ರಿಂದ ನಮ್ಗೆ ಯಾವಾಗಲೂ ನಾನು ರೈತ, ಯಾಕಂದ್ರೆ ನಮ್ಮಲ್ಲಿ ಈಗ ಒಂದು 4-5 ಎಕರೆ ಜಮೀನು ಇದೆ, ಬಟ್ ಮಾಡ್ತಾ ಇಲ್ಲ. ನಮ್ಮಲ್ಲಿ ಹೇಗಾದ್ರೆ ಶಾಲೆ ಹೋಗುವಂತ ರೈತರ, ನಾವು ಹೊಲದಲ್ಲಿ ಕೆಲಸ ಮಾಡಿ ಶಾಲೆ ಹೋಗ್ಬೇಕು. ಅದ್ರಿಂದ ರೈತರ ವಿಷಯ ಬಂದಾಗ ನಾವು ಯಾವಾಗಲೂ ಮುಂಚೂಣಿಯಲ್ಲಿರ್ತೇವೆ. ಇವರಿಂದ ನಾಡ ಕಚೇರಿಯಲ್ಲಿ ತುಂಬಾ ಜನರಿಗೆ ಉಪಯೋಗ ಆಗುತ್ತೆ, ರೈತರೆಲ್ಲ ಬಂದವರಿಗೆ ಬಹಳ ಸವಲತ್ತು ಆಗುತ್ತೆ ಅಂದ್ರೆ ವಿಜಯ ಬ್ಯಾಂಕಿನ ಲಾಭದ ಅಂಶದಲ್ಲಿ ನಾವು ಯಾವಾಗಲೂ ಜನರಿಗೆ ಕೊಡೋದ್ರಲ್ಲಿ. ಈ ಸಂದರ್ಭದಲ್ಲಿ ಕಿಕ್ಕೇರಿ ನಾಡ ಕಚೇರಿಯ ನೌಕರರು ಮತ್ತು ಕಂದಾಯ ಇಲಾಖೆ ಸಿಬ್ಬಂದಿಗಳು, ಸಾರ್ವಜನಿಕರು ಭಾಗವಹಿಸಿದರು. ಕೆಆರ್ಪೇಟೆ ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ 2018-19 ಸಾಲಿನ ಕ್ರೀಡಾ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಸಮಾರೋಪ ಸಮಾರಂಭ ನಡೆಯಿತು. ಪುರಸಭೆ ಅಧ್ಯಕ್ಷೆ ರತ್ನಮ್ಮ ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಬಳಿಕ ಮಾತನಾಡಿದರು. ಪುರಸಭೆಯ ಕ್ರಮವಾಗಿ ಈ ಗುರು ಹಿರಿಯರಿಗೂ ನನ್ನ ನಮಸ್ಕಾರಗಳು. ಎಲ್ಲಾ ಮಕ್ಕಳು ಒಳ್ಳೆಯ ವಿದ್ಯೆ ಒದಗಿಸ್ಕೊಡ್ಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಪದವಿ ಪೂರ್ವ ಕಾಲೇಜು ಪಾಪ ಬಾರಿ ಕಷ್ಟಪಟ್ಟು ಮೇಲ್ ಬಂದಿದ್ದಾರೆ, ಒಳ್ಳೇದಾಗ್ಲಿ ಎಲ್ಲಾ ಗುರುಗಳಿಗೂ ಅಂತ ಹೇಳ್ತೀನಿ ಕಣಪ್ಪ ಅಷ್ಟೇ. ಕಾರ್ಯಕ್ರಮದಲ್ಲಿ ಪುರಸಭೆ ಸದಸ್ಯರಾದ ದಿನೇಶ್, ಕೆಬಿ ನಂದೀಶ್, ಪ್ರಾಂಶುಪಾಲರಾದ ಎಸ್ಬಿ ಲೋಕೇಶ್, ಹಿರಿಯ ಉಪನ್ಯಾಸಕರಾದ ಸಿಕೆ ನಂಜೇಗೌಡ, ಹರಿಚರಣ್ ತಿಲಕ್ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು.